ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನ ಪ್ರತಿಷ್ಠೆ ಅದನ್ನು ಅನುಸರಿಸಿ ಆತನಿಗೆ ಬಂದ ಶೋಧನೆ ರೀಪ್ರಿಂಟ್ ಪುಟ ಎರಡು ಸಾವಿರದ ಐನೂರ ಅರವತ್ತೈದು ಪುಟದ ಸಂಖ್ಯೆ ಅರವತ್ತೇಳು ಮತ್ತು ಅರವತ್ತೆಂಟು ಯೋಹಾನನು ಸುಮಾರು ಆರು ತಿಂಗಳು ಉಪದೇಶ ಮಾಡುತ್ತಾ ಸ್ನಾನ ದೀಕ್ಷೆ ಮಾಡಿಸುತ್ತಾ ಇದ್ದ ನಂತರ ಕ್ರಿಸ್ತಶಕ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಸುಮಾರಿನಲ್ಲಿ ಗಲೀಲಾಯ ಸೀಮೆಯಲ್ಲಿ ವಾಸಿಸುತ್ತಿದ್ದ ಯೇಸುವು ತನ್ನ ಮೂವತ್ತನೆಯ ಜನನದ ದಿನಕ್ಕೆ ಸಮೀಪಿಸುತ್ತಿದ್ದು ತಾನು ದಿ ದೀಕ್ಷೆ ಹೊಂದಿ ಸಾಧ್ಯವಾದಷ್ಟು ಶೀಘ್ರವಾದ ಸಂದರ್ಭದಿಂದ ತನ್ನ ಜನತೆಯ ಸೇವೆಯನ್ನು ಪ್ರಾರಂಭಿಸುವ ಸಲುವಾಗಿ ಯೋಹಾನನನ್ನು ಹುಡುಕಿಕೊಂಡು ಬಂದನು ಆತನು ತನ್ನ ಜನರಿಗೂ ಜನರಿಗೆ ಯಾಜಕನಾಗಿಯೂ ಅಲ್ಲದೆ ಅರಸನಾಗಿಯೂ ಆಗಬೇಕಿತ್ತು ಸದಾಕಾಲವೂ ಮೆಲ್ಕಿ ಜದೇಕನ ತರಹದ ಮಹಾಯಾಜಕನಾಗಿದ್ದು ಮತ್ತು ಧರ್ಮಶಾಸ್ತ್ರ ನಿಯಮದ ಪ್ರಕಾರ ಯಾಜಕನಿಗೆ ಸೇವೆ ಆರಂಭಿಸಲು ಕನಿಷ್ಠ ಮೂವತ್ತು ವರ್ಷಗಳು ತುಂಬಬೇಕಿತ್ತು ಆದ ಕಾರಣ ಏಸುವಿನ ಸೇವೆಯು ಆರಂಭವಾಗಲು ಈ ವಯಸ್ಸನ್ನು ತಲುಪುವವರೆಗೂ ಅಡ್ಡಿ ಇದ್ದು ಈ ಸಮಯದ ನಂತರ ಸಾಧ್ಯವಾದಷ್ಟು ಶೀಘ್ರವಾದ ಸಂದರ್ಭದಲ್ಲಿ ಆರಂಭ ಮಾಡುವುದಕ್ಕೆ ಆತನಿಗೆ ಸ್ವಾತಂತ್ರ್ಯವಿತ್ತು ಯೇಸುವಿಗೆ ವಂಶಕ್ರಮದಲ್ಲಿ ತನ್ನ ಎರಡನೆಯ ದಾಯಾದಿಯಾದ ಸ್ನಾನಿಕನಾದ ಯೋಹಾನನ ಪರಿಚಯವಿದ್ದು ಆತನ ನೀತಿಯುಳ್ಳ ಜೀವಿತ ಹಾಗೂ ನಿರ್ದೋಷವುಳ್ಳ ನಡತೆಯ ವಿಷಯವಾಗಿ ಸ್ಪಷ್ಟವಾಗಿ ಆತನಿಗೆ ತಿಳಿದಿತ್ತು ಯೋಹಾನನು ಧರ್ಮಭ್ರಷ್ಟರು ಮತ್ತು ಪಾಪಿಗಳ ಗುಂಪಿಗೆ ಸೇರಿದವರನ್ನು ಹುಡುಕುವವನಾಗಿದ್ದು ಏಸುವು ಸ್ನಾನದೀಕ್ಷೆಗೆ ಕೇಳಿದ್ದಕ್ಕಾಗಿ ಆತನು ಆಶ್ಚರ್ಯಪಡುತ್ತಿದ್ದನು ಮೂಲಾರ್ಥದಲ್ಲಿ ಈ ವಾಕ್ಯವು ಹೇಳುವುದು ಯೋಹಾನನು ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳುವವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು ತೊಳೆದುಕೊಳ್ಳಲು ಯೇಸುವಿನ ಯಾವ ಪಾಪವೂ ಇಲ್ಲವೆಂಬ ಅರಿವು ಯೋಹಾನನಗಿದ್ದು ಆತನಿಗೆ ಈ ಸಂಸ್ಕಾರ ನೀಡುವುದು ಯುಕ್ತವಲ್ಲವೆಂದು ಆತನಿಗೆ ತೋರಿಬಂತು ಯಾಕೆಂದರೆ ಯೋಹಾನನ ಸ್ನಾನ ದೀಕ್ಷೆಯು ದೇವರ ಕಡೆಗೆ ತಿರುಗಿಕೊಂಡು ಮಾನಸಾಂತರ ಹೊಂದುವ ಉದ್ದೇಶಕ್ಕಾಗಿದ್ದು ಕ್ರೈಸ್ತರ ಸ್ನಾನದೀಕ್ಷೆಯ ರೀತಿಯ ತಲ್ಲವೆಂಬುವುದು ನೆನಪಿನಲ್ಲಿಡಬೇಕು ಏಸುವು ತಾನು ಪರಿಚಯಿಸುತ್ತಿದ್ದುದು ಒಂದು ಹೊಸ ರೀತಿಯ ಸ್ನಾನ ದೀಕ್ಷೆ ಎಂದು ಯೋಹಾನನಿಗೆ ವಿವರಿಸುವ ಯತ್ನ ಮಾಡಲಿಲ್ಲ ಅದು ಪಾಪಿಗಳಿಗೋಸ್ಕರವಾಗಿರದೆ ಗೋಸ್ಕರವಾಗಿರದೆ ಪರಿಶುದ್ಧರಿಗೆ ಮಾತ್ರ ಪ್ರತ್ಯೇಕವಾಗಿದ್ದು ಆ ಪದದ ಯಾವ ಅರ್ಥದಲ್ಲೂ ಸಾಂಕೇತಿಕವಾಗಿ ಪಾಪವನ್ನು ತೊಳೆದುಕೊಳ್ಳುವುದನ್ನು ಸೂಚಿಸದೆ ಇತರರ ಪಾಪಗಳಿಗಾಗಿ ಮರಣದ ಮೂಲಕವಾಗಿ ಯಜ್ಞಾರ್ಪಣೆ ಮಾಡಿಕೊಳ್ಳುವುದನ್ನು ಸಾಂಕೇತಿಕವಾಗಿ ಸೂಚಿಸುವುದಾಗಿತ್ತು ಕ್ರಿಸ್ತಿಯ ಸ್ನಾನ ದೀಕ್ಷೆಯ ವಿಷಯವಾಗಿ ವಿವರಿಸಿ ಹೇಳುವುದಕ್ಕೆ ಅದು ಇನ್ನೂ ಸೂಕ್ತ ಸಮಯವಾಗಿರಲಿಲ್ಲ ಮತ್ತು ಹಾಗೇನಾದರೂ ವಿವರಿಸಿದ್ದಲ್ಲಿ ಅದು ಯೋಹಾನನಲ್ಲಿಯೂ ಮತ್ತು ಅದನ್ನು ಕೇಳಿದವರಲ್ಲಿಯೂ ಕೇವಲ ಗೊಂದಲ ಉಂಟು ಮಾಡುತ್ತಿದ್ದುದಲ್ಲದೆ ಯಾವ ಪ್ರಯೋಜನವೂ ಅದರಿಂದ ಆಗುತ್ತಿರಲಿಲ್ಲ ಯಾಕೆಂದರೆ ಆ ಹೊಸ ಸ್ನಾನ ದೀಕ್ಷೆಯು ಸುವಾರ್ಥ ಯುಗವೆಂಬ ಒಂದು ಹೊಸ ವ್ಯವಸ್ಥೆಗೆ ಸಂಬಂಧಿಸಿದ್ದು ಕರ್ತನಾದ ಏಸುವಿನ ವಿಷಯವನ್ನು ಹೊರತುಪಡಿಸಿದ್ದಲ್ಲಿ ಪಂಚಾಶತಮ ದಿನದವರೆಗೆ ಅದು ಪ್ರಾರಂಭವಾಗಿರಲಿಲ್ಲ ಯಾವ ಆದರೂ ಆ ಸಂಕೇತದಲ್ಲಿರುವ ಪ್ರಭಾವ ಹಾಗೂ ಅದರ ಅರ್ಥವು ಕೇವಲ ಅದನ್ನು ಹೊಂದಿದವರಿಗೆ ಮಾತ್ರವೇ ಗ್ರಹಿಕೆಗೆ ಬರುವಂಥದ್ದು ಶಿಷ್ಯರೆಂದು ಇನ್ನೊಂದು ರೀತಿಯಲ್ಲಿ ಹೆಸರಿಸಿಕೊಳ್ಳುವ ಪಂಗಡದ ಕ್ರೈಸ್ತರಲ್ಲಿ ಪ್ರಭಾವಿಗಳಾದ ಒಂದು ದೊಡ್ಡ ಗುಂಪು ಈ ದಿನದಲ್ಲೂ ಸಹ ಪಾಪ ಪರಿಹಾರವನ್ನು ಸೂಚಿಸುವ ಯೋಹಾನನ ಸ್ನಾನ ದೀಕ್ಷೆಯನ್ನು ಅನುಸರಿಸುತ್ತಿರುವ ಕಾರಣಕ್ಕಾಗಿ ಈ ಅಂಶವನ್ನು ನಾವು ವಿಶೇಷ ಗಮನಕ್ಕೆ ತರುವುದು ಬಹುಶಃ ಒಳ್ಳೆಯದು ನಮ್ಮ ಕರ್ತನಾದ ಏಸುವಿನಿಂದ ಮೊದಲು ಸಾಂಕೇತಿಕವಾಗಿ ನೆರವೇರಿಸಲ್ಪಟ್ಟ ಕ್ರಿಸ್ತೀಯ ಸ್ನಾನ ದೀಕ್ಷೆ ಎಂಬ ಹೊಸ ದೀಕ್ಷಾ ಕ್ರಮದ ಪ್ರಾಮುಖ್ಯತೆಯನ್ನು ಗ್ರಹಿಸುವಲ್ಲಿ ಅವರು ಪೂರ್ಣವಾಗಿ ವಿಫಲರಾಗಿರುವರು ಶಿಷ್ಯರು ಡಿಸೈಪಲ್ಸ್ ಎಂಬ ನಮ್ಮ ಮಿತ್ರರು ನಮ್ಮ ಕರ್ತನಾದ ಏಸುವು ಪರಿಶುದ್ಧನೂ ನಿರ್ದೋಷಿಯು ನಿಷ್ಕಳಂಕನೂ ಪಾಪಿಗಳಲ್ಲಿ ಸೇರದವನು ಆಗಿರುವುದರಿಂದ ಆತನಲ್ಲಿ ತೊಳೆದುಕೊಳ್ಳಲು ಯಾವ ಪಾಪವೂ ಇರಲಿಲ್ಲವೆನ್ನುವ ಸತ್ಯವೇದದ ಹೇಳಿಕೆಯ ವಿಷಯದಲ್ಲಿ ವಿವಾದ ಮಾಡುವುದಿಲ್ಲ ಇದರ ಪರಿಣಾಮವಾಗಿ ಮಾನಸಾಂತರಕ್ಕಾಗಿ ಯೋಹಾನನ ಸ್ನಾನ ದೀಕ್ಷೆಯನ್ನು ತೆಗೆದುಕೊಳ್ಳುವುದರಲ್ಲಿ ಆತನಿಗೆ ಯಾವ ಅರ್ಥವೂ ಇರುತ್ತಿದ್ದಿಲ್ಲ ಹಾಗಿದ್ದಲ್ಲಿ ಇದು ಅವರ ಹೇಳಿಕೆಗೆ ಪ್ರತಿಕೂಲವಾಗಿಯೂ ನಂಬಿಕೆಗೆ ವಿರುದ್ಧವಾಗಿಯೂ ಇರುತ್ತಿತ್ತು ಏಕೆಂದರೆ ಯಾವುದಕ್ಕೆ ನಂಬಿಕೆಯ ಆಧಾರವಿಲ್ಲವೋ ಅದು ಪಾಪ ಆದ್ದರಿಂದ ಯೋಹಾನನು ಗ್ರಹಿಸಿರುವಂತೆ ಕೇವಲ ಪಾಪ ಪರಿಹಾರಕ್ಕಾಗಿರುವ ಸ್ನಾನ ದೀಕ್ಷೆಯನ್ನು ತೆಗೆದುಕೊಳ್ಳುವುದು ನಮ್ಮ ಕರ್ತನಾದ ಏಸುವಿನ ವಿಷಯದಲ್ಲಿ ತಪ್ಪೆನಿಸಿಕೊಳ್ಳುತ್ತಿತ್ತು ಇದರಿಂದ ನಾವು ಖಚಿತ ಮಾಡಿಕೊಳ್ಳಬಹುದೆಂದರೆ ಆತನಲ್ಲಿ ಅಂದರೆ ಏಸುವಿನಲ್ಲಿ ಪಾಪವಿಲ್ಲದ ಕಾರಣ ತಾನು ಹೊಂದಿದ ಸ್ನಾನ ದೀಕ್ಷಾ ಕಾರ್ಯವು ಹೊಸದಾದ ಒಂದು ದೀಕ್ಷಾ ಕ್ರಮದಲ್ಲಿ ಮೊದಲನೆಯದಾಗಿದ್ದು ಪಂಚಾಶತಮ ದಿನದ ನಂತರದಲ್ಲಿ ಆತನ ಶಿಷ್ಯರಿಂದ ಇದರ ಅನುಸರಣೆ ಪ್ರಾರಂಭವಾಯಿತು ನಾವು ಇಲ್ಲಿ ಗಮನಿಸುವುದು ಸ್ನಾನದೀಕ್ಷೆಯು ಕೇವಲ ನಂಬಿದವರೆಗಾಗಿರುವುದೇ ಹೊರತು ನಂಬಿಕೆ ಇಲ್ಲದವರಿಗಲ್ಲ ಕ್ರಿಸ್ತನ ಮೇಲಿನ ನಂಬಿಕೆಗೆ ನೀತಿ ನಿರ್ಣಯದ ಸಾಮರ್ಥ್ಯವಿದ್ದು ನಾವು ಆತನ ರಕ್ತದ ಮೇಲಿನ ನಂಬಿಕೆಯ ಮೂಲಕ ನಾವು ನೀತಿವಂತರೆಂಬ ನಿರ್ಣಯವನ್ನು ಹೊಂದುವೆವು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟ ನಂತರವೇ ನಾವು ಸ್ನಾನ ದೀಕ್ಷೆಗೆ ಸಿದ್ಧರಾಗುವುದು ಅದಕ್ಕೆ ಮುಂಚಿತವಾಗಿ ಅಲ್ಲ ಎಲ್ಲ ವಿಷಯಗಳಿಂದಲೂ ನಾವು ಉಚಿತವಾಗಿ ವಿಮೋಚಿಸಲ್ಪಟ್ಟು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟ ನಂತರದಲ್ಲಿ ತೊಳೆದುಕೊಳ್ಳಲು ನಮ್ಮಲ್ಲಿ ಪಾಪಗಳು ಇರುವುದಿಲ್ಲ ನಮ್ಮ ಕರ್ತನಿಗೆ ಸ್ನಾನ ದೀಕ್ಷೆಯ ಸಂಕೇತವು ಯಾವ ವಿಷಯಗಳ ಸೂಚ ಸೂಚನೆಗಾಗಿತ್ತೋ ಕ್ರಿಸ್ತನನ್ನು ನಂಬಿದವರಿಗೂ ಸಹ ಇದು ಅದೇ ವಿಷಯಗಳನ್ನು ಸೂಚಿಸುತ್ತದೆ ಅಂದರೆ ಅದು ತನ್ನ ಚಿತ್ತ ತನ್ನ ಜೀವಿತ ಮತ್ತು ತನ್ನ ಸರ್ವಸ್ವವನ್ನು ತಂದೆ ದೇವರ ಚಿತ್ತಕ್ಕೆ ಪೂರ್ಣವಾಗಿ ಅಧೀನ ಮಾಡುವ ಪ್ರತಿಷ್ಠೆ ತನ್ನ ಚಿತ್ತವನ್ನು ಹೀಗೆ ಅಧೀನ ಮಾಡಿಕೊಳ್ಳುವುದರ ಮೂಲಕ ಲೋಕಕ್ಕೆ ತನ್ನನ್ನು ಸತ್ತವನಾಗ ಮಾಡಿಕೊಳ್ಳುವುದು ಹೀಗೆ ಅವನು ಸಂಬಂಧವಾದ ನಿರೀಕ್ಷೆ ಜೇಯೋ ಉದ್ದೇಶ ಧ್ಯೇಯೋದ್ದೇಶಗಳಿಗೆ ಸತ್ತವನಂತಾಗಿ ದೇವರಿಗಾಗಿ ನೂತನ ರೀತಿಯಲ್ಲಿ ನಡೆಯಲು ಜೀವಿಸುವವನಾಗುವನು ನಂತರದಲ್ಲಿ ಕ್ರಮೇಣ ಮೊದಲನೆಯ ಪುನರುತ್ಥಾನದಲ್ಲಿ ತನ್ನ ವಿಮೋಚಕನೂ ಕರ್ತನೂ ಆದ ಏಸುವಿನೊಂದಿಗೆ ಪಾಲುಗಾರನಾಗಿ ನಿಜವಾದ ಹೊಸ ಜೀವವನ್ನು ಪಡೆಯುವನು ಇವೆಲ್ಲವುಗಳು ಯುಕ್ತವಾದ ರೀತಿಯಲ್ಲಿ ಕ್ರಿಸ್ತೀಯ ಸ್ನಾನ ದೀಕ್ಷೆಯಲ್ಲಿ ಸಾಂಕೇತಿಕವಾಗಿ ಸೂಚನೆಯಾಗಿವೆ ನಮ್ಮ ಕರ್ತನು ಪಾಪವಿಲ್ಲದವನಾಗಿರಲು ಆತನು ಬೇರೆಯವರಿಂದ ನೀತಿ ನಿರ್ಣಯ ಪಡೆಯಬೇಕಾಗಿರಲಿಲ್ಲ ಮನುಷ್ಯಾವಸ್ಥೆಯನ್ನು ತಲುಪಿದಾಗ ತನ್ನನ್ನು ಸಂಪೂರ್ಣವಾಗಿ ಯಾವ ಷರತ್ತುಗಳಿಲ್ಲದೆಯೇ ತನ್ನ ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನು ಆತನು ಪ್ರತಿಷ್ಠೆಯ ಸಂದರ್ಭದಲ್ಲಿ ಸರ್ವಲೋಕದ ಪಾಪಗಳಿಗಾಗಿ ತನ್ನ ಭೂಲೋಕದ ಜೀವಿತವನ್ನು ಒಂದು ಯಜ್ಞವಾಗಿ ಒಪ್ಪಿಸಿಕೊಟ್ಟನು ನೀರಿನ ಸ್ನಾನದಲ್ಲಿ ಇದು ಸಾಂಕೇತಿಕವಾಗಿ ನೆರವೇರಿತು ಉಳಿದ ತನ್ನ ಮೂರುವರೆ ವರ್ಷದ ಜೀವಿತವು ಯಜ್ಞವೇದಿಯ ಮೇಲೆ ಬಲಿಯಾಗಿಡಲ್ಪಟ್ಟದ್ದಾಗಿದ್ದು ತನ್ನ ಕಣೆಯ ಉಸಿರಿನಲ್ಲಿ ತೀರಿತೆಂದು ಹೇಳುವುದರ ಮೂಲಕ ಕೇವಲ ತನ್ನ ಆ ಯಜ್ಞಾರ್ಪಣೆಯು ಪೂರ್ಣಗೊಳ್ಳುವುದಕ್ಕೆ ಆತನು ಕಾಯುತ್ತಿದ್ದನು ಇದರಂತೆಯೇ ತನ್ನನ್ನು ಯಜ್ಞ ಮಾಡಿಕೊಳ್ಳುವ ವಿಷಯದಲ್ಲಿ ತನಗೆ ಜತಗಾರರಾಗಿ ಕಡೆಯಲ್ಲಿ ರಾಜವಂಶದ ಯಾಜಕರಿಗೆ ಕೊಡಲ್ಪಡುವ ಆ ರಾಜ್ಯಕ್ಕೆ ತನ್ನೊಡನೆ ಸಹಬಾಧ್ಯತೆ ಹೊಂದಲು ನಂಬಿಗಸ್ಥರಾದ ತನ್ನ ಆಯಲ್ಪಟ್ಟ ಸಭೆಯನ್ನು ಆಹ್ವಾನಿಸಿರುವನು ಆದುದರಿಂದ ಏಸುವಿನ ಪಾಪಗಳಿಗೋಸ್ಕರ ವಾದ ತನ್ನ ಮರಣ ಬಲಿಯನ್ನು ಸೂಚಿಸುವ ಪ್ರಕಾರವೇ ಕ್ರೈಸ್ತರ ದೀಕ್ಷೆಯು ಕರ್ತನೊಂದಿಗೆ ಆತನ ಯಜ್ಞದಲ್ಲಿ ಅವರು ಪಾಲುಗಾರರಾಗುವುದನ್ನು ಸೂಚಿಸುತ್ತದೆ ಅವರು ಮೊದಲು ನಂಬಿಕೆಯಿಂದ ಕ್ರಿಸ್ತನ ರಕ್ತವು ಹೊಂದಿರುವ ಅರ್ಹತೆಯ ಮೂಲಕ ಎಲ್ಲ ದೋಷಗಳಿಂದ ವಿಮೋಚಿಸಲ್ಪಟ್ಟು ಉಚಿತವಾಗಿ ನೀತಿ ನಿರ್ಣಯವನ್ನು ಹೊಂದಿದ ನಂತರ ಇದು ನೆರವೇರುವುದು ನಮ್ಮ ಕರ್ತನ ವಿಷಯದಲ್ಲಿ ಸಾಂಕೇತಿಕವಾಗಿ ನೆರವೇರಿದ ದೀಕ್ಷಾ ಸ್ನಾನವು ಆತನ ಪ್ರತಿಷ್ಠೆಯನ್ನು ಶೀಘ್ರವಾಗಿ ಅನುಸರಿಸಿಕೊಂಡು ಬಂದಿದ್ದಾಗಿತ್ತು ಮತ್ತು ಆತನ ಶಿಷ್ಯರ ವಿಷಯದಲ್ಲಿ ಅವರು ಸ್ನಾನ ದೀಕ್ಷೆ ಸಂಕೇತದ ಅರ್ಥವನ್ನು ತಿಳಿದ ಕೂಡಲೇ ಅದು ಅವರ ಪ್ರತಿಷ್ಠೆಯನ್ನು ಅನುಸರಿಸಿ ಬರಬೇಕು ಶತಮಾನಗಳಿಂದಲೂ ಈ ಅಂಶವನ್ನು ಮಬ್ಬುಗೊಳಿಸಿ ಅಸ್ಪಷ್ಟವಾಗಿ ಕಾಣುವಂತೆ ಮಾಡಲಾಗಿದೆ ನಮ್ಮ ರಕ್ಷಕನ ಪ್ರತಿಷ್ಠೆ ಹಾಗೂ ಅದರ ಸಂಕೇತವಾದ ಸ್ನಾನ ದೀಕ್ಷೆ ನೆರವೇರಿದ ಕೂಡಲೇ ಈ ಮೂಲಕವಾದ ಯಜ್ಞಾರ್ಪಣೆಯು ಅಂಗೀಕಾರವಾದದ್ದಕ್ಕೆ ಸಾಕ್ಷಿಯಾಗಿ ಪರಲೋಕವು ಆತನಿಗೆ ತೆರೆಯಲ್ಪಟ್ಟಿತು ಇದು ಬಹುಶಃ ಆತನಿಗೆ ಪರಲೋಕದ ವಿಷಯವಾಗಿ ದರ್ಶನವಾಗಿ ಅದರಲ್ಲಿ ಮನುಷ್ಯನಾಗಿ ಬರುವುದಕ್ಕೆ ಮೊದಲಿದ್ದ ಆತನ ಪೂರ್ವಸ್ಥಿತಿಯನ್ನು ಮನುಷ್ಯನಾಗಿ ಬಂದ ಈ ಮಧ್ಯಕಾಲದಲ್ಲಿ ಪಡೆದ ಆತನ ಅನುಭವಗಳೊಂದಿಗೆ ಕೂಡಿಸಿ ತನ್ನ ತಂದೆಯೊಡನೆ ಆತನಿಗಿರುವ ಸಂಬಂಧವನ್ನು ದೃಢಪಡಿಸುವುದರ ಸೂಚನೆಯಾಗಿತ್ತು ಮತ್ತು ಆಗ ಒಂದು ಆಕಾಶವಾಣಿಯಾಗಿ ಅದು ಈತನು ದೇವರ ಪ್ರಿಯನಾಗಿರುವ ಮಗನು ಎಂದು ಸಾರಿ ಹೇಳಿತು ಅಲ್ಲದೆ ಆಗ ದೇವಾಶೀರ್ವಾದವು ಪಾರಿವಾಳದ ರೂಪದಲ್ಲಿ ತನ್ನ ಮೇಲೆ ಇಳಿದು ಬಂದದ್ದಕ್ಕೆ ಯೇಸುವು ಮತ್ತು ಯೋಹಾನನು ಅಲ್ಲಿ ಸಾಕ್ಷಿಯಾದರು ಜನರು ಪರಲೋಕವೋ ತೆರೆದಿದ್ದನ್ನು ನೋಡಿದರೆಂದು ಆಕಾಶವಾಣಿಯನ್ನು ಕೇಳಿದರೆಂದು ಹಾಗೂ ಪಾರಿವಾಳವನ್ನು ನೋಡಿದರೆಂದು ನಮಗೆ ತಿಳಿಸಲ್ಪಟ್ಟಿಲ್ಲ ಬದಲಾಗಿ ಕೇವಲ ಏಸು ಹಾಗೂ ಯೋಹಾನರು ಮಾತ್ರ ಇದನ್ನು ಕಂಡು ಕೇಳಿದರೆಂದು ಸತ್ಯವೇದ ದಾಖಲೆಗಳು ಸೂಚಿಸಿದಂತೆ ತೋರುತ್ತದೆ ಈ ವಿಷಯಕ್ಕೆ ಸಾಕ್ಷಿಯಾಗಿದ್ದು ಅದನ್ನು ಸಾರಿ ಹೇಳುವ ಸೌಭಾಗ್ಯವು ಯೋಹಾನನಿಗೆ ಅನುಗ್ರಹಿಸೋಣವಾಯಿತು ಯಹೂದ್ಯರಲ್ಲಿ ಪಾರಿವಾಳವು ಶಾಂತಿ ಮತ್ತು ರಕ್ಷಣೆಗೆ ಬಹು ಜನಪ್ರಿಯವಾದ ಸಂಕೇತವಾಗಿತ್ತು ಬರದ ರೆಂಬೆಯನ್ನು ಹಿಡಿದಿದ್ದ ನೋಹನ ಪಾರಿವಾಳವು ನಾಗರೀಕ ಜನತೆಗೆ ಒಂದು ಸಂಕೇತವಾಗಿ ಬಂದಿರುವುದೆಂದು ತೋರುತ್ತದೆ ಆದುದರಿಂದ ದೇವಾಶೀರ್ವಾದಕ್ಕೆ ಬಾಹ್ಯರೂಪದ ಸಾಕ್ಷಿಯಾಗಿ ಒಂದು ಆಕೃತಿಯನ್ನು ಬಳಸುವುದು ಬಹು ಸಮಂಜಸವಾದದ್ದು ಆ ಆಕೃತಿಯು ಪಾರಿವಾಳದ್ದಾಗಿರಬೇಬೇಕು ಆದರೂ ದೇವರಾತ್ಮವು ಪಾರಿವಾಳವೆಂದು ಇಲ್ಲವೇ ಅದು ಪಾರಿವಾಳದ ದೇಹದ ಆಕಾರದಲ್ಲಿ ಇರುವುದೆಂದು ನಾವು ಊಹಿಸಬಾರದು ಆದರೆ ಸತ್ಯವೇದದಲ್ಲಿಯೇ ಸೂಚಿಸಿರುವಂತೆ ಅದು ಒಂದು ದೇವರ ಶಕ್ತಿ ಅಥವಾ ಪ್ರಭಾವ ಪಾರಿವಾಳವು ಸಾತ್ವಿಕ ಮತ್ತು ಶಾಂತ ಭಾವಗಳನ್ನು ಸೂಕ್ತವಾದ ರೀತಿಯಲ್ಲಿ ಪ್ರತಿನಿಧಿಸುವುದಾಗಿದ್ದು ಅದು ಕರ್ತನ ಹೆಸರಿಗಾಗಿ ಪರಿಶುದ್ಧಾತ್ಮವನ್ನು ಹೊಂದಿದವರಿಗೆ ಶೋಭೆ ನೀಡುವ ಆಭರಣವಾಗಿದೆ ನಮ್ಮ ಕರ್ತನಿಗಾದ ಇಂತಹ ಒಂದು ಅನುಭವವು ಆತನ ಶಿಷ್ಯರಿಗೆ ಅನುಗ್ರಹಿಸೋಣವಾಗಿಲ್ಲ ಆಕಾಶವಾಣಿಯಾಗಿರುವುದನ್ನಾಗಲಿ ಪರಲೋಕವು ತೆರೆದಿರುವುದನ್ನಾಗಲಿ ಆಗಲಿ ಅಥವಾ ಪಾರಿವಾಳವನ್ನಾಗಲಿ ಆ ದಿನದಲ್ಲಿ ನಿರೀಕ್ಷಿಸಬಾರದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಚನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನ ಪ್ರತಿಷ್ಠೆ ಅದನ್ನು ಅನುಸರಿಸಿ ಆತನಿಗೆ ಬಂದ ಶೋಧನೆ ರೀಪ್ರಿಂಟ್ ಪುಟ ಎರಡು ಸಾವಿರದ ಐನೂರ ಅರವತ್ತೈದು ಪುಟದ ಸಂಖ್ಯೆ ಅರವತ್ತೊಂಬತ್ತು ಎಪ್ಪತ್ತು ಪಂಚಾಶತಮ ದಿನದಲ್ಲಿ ಸಭೆಯ ಮೇಲೆ ಪವಿತ್ರಾತ್ಮ ಬಂದದ್ದನ್ನು ಬಾಹ್ಯ ರೀತಿಯ ಪ್ರದರ್ಶನವಾಗಿ ಸೂಚಿಸ ಸೂಚಿತವಾಗಿದ್ದು ಅದು ಆ ಕಾಲದ ಸುವಾರ್ಥ ಯುಗದ ಪರ್ಯಂತರ ಸಂಪೂರ್ಣವಾದ ಸಭೆಗೂ ಅದು ಸೂಚಿತವಾಗುತ್ತದೆ ಈ ಬಗೆಯ ಬಾಹ್ಯ ಪ್ರದರ್ಶನಗಳು ಪ್ರಾರಂಭದಲ್ಲಿ ಅವಶ್ಯಕವಾಗಿದ್ದವು ಪವಿತ್ರಾತ್ಮನ ವಿಷಯವಾಗಿ ನಾವು ನಿಷ್ಪ್ರಯೋಜನವಾದ ಸ್ವಕಲ್ಪನೆಗಳನ್ನಾಗಲಿ ಇಲ್ಲವೇ ಬೇರೆಯವರ ಆಲೋಚನೆಗಳನ್ನಾಗಲಿ ಅನುಸರಿಸದೆ ಆರಂಭದಲ್ಲಿ ಪ್ರತ್ಯಕ್ಷವಾಗಿ ಸಾಂಕೇತಿಕವಾದ ರೀತಿಯಲ್ಲಿ ಸೂಚಿಸ ಸೂಚಿತವಾಗಿದ್ದನ್ನು ಈಗ ನಾವು ಕೇವಲ ಅವುಗಳ ನೈಜತೆಗಳನ್ನು ನೋಡುವವರಾಗಿದ್ದೇವೆ ಯಾರು ನಂಬಿದವರಾಗಿ ಮಾನಸಾಂತರಪಟ್ಟು ನಂತರದಲ್ಲಿ ತಮ್ಮ ಪಾಪಗಳಿಂದ ವಿಮೋಚನೆ ಹೊಂದಿ ನೀತಿವಂತರಾಗಿ ಮುಂದೆ ಕರ್ತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕಾಗಿ ಸ್ನಾನದೀಕ್ಷೆಯನ್ನು ದೀಕ್ಷೆಯಲ್ಲಿ ತಮ್ಮನ್ನು ಒಪ್ಪಿಸಿಕೊಂಡರು ಕೊಡುವರು ಅವರಿಗೆ ಪರಲೋಕದ ಸಂಗತಿಗಳನ್ನು ನೋಡುವಂತೆ ಅವರ ಮನಸ್ಸುಗಳು ತೆರೆಯಲ್ಪಟ್ಟು ಆತ್ಮೀಕ ವಿಷಯಗಳನ್ನು ಅರಿತುಕೊಳ್ಳುವರೆಂಬ ಅರ್ಥದಲ್ಲಿ ಅವರ ಮುಂದೆ ಪರಲೋಕವು ತೆರೆಯಲಾಗುವುದು ಇದನ್ನು ಆ ಹೀಗೆ ಸಾರಿ ಹೇಳಿರುವನು ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು ಆ ಆತ್ಮನು ಎಲ್ಲ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ ಈ ವಿಷಯವಾಗಿ ಕಣ್ಣು ಕಾಡಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲೂ ಇಲ್ಲ ಅವರು ನಂಬಿಕೆಯ ಮೂಲಕವಾಗಿ ತಂದೆ ದೇವರ ಸ್ವರವನ್ನು ಆಲಿಸುವರು ಹೀಗೆ ಅವರು ಯೇಸುವಿನ ಮೂಲಕ ಆತನ ತಂದೆ ದೇವರ ಬಳಿಗೆ ಬಂದು ತಮ್ಮ ಜೀವಿತವನ್ನು ಆತನಿಗೆ ಈ ವಿಧದಲ್ಲಿ ಪ್ರತಿಷ್ಠಿಸಿಕೊಳ್ಳುವರು ಆಗ ಅವರು ಆತನ ಪ್ರಿಯನಾದವನಲ್ಲಿ ಕುಮಾರನಲ್ಲಿ ಪ್ರೀತಿಯುಳ್ಳ ಮಕ್ಕಳಾಗಿ ಅಂಗೀಕರಿಸಲ್ಪಡುವರು ಅವರು ಪವಿತ್ರಾತ್ಮವನ್ನು ಆಶೀರ್ವಾದವಾಗಿ ಹೊಂದಿ ತಮ್ಮ ಹೃದಯಗಳಲ್ಲಿ ಶಾಂತಿಕರವಾಗಿಯೂ ಸಾತ್ವಿಕವೂ ಸಾಧುವೂ ಆಗಿರುವ ಪವಿತ್ರವಾದ ಆತ್ಮಭಾವವು ಸುರಿಸಲ್ಪಟ್ಟವರಾಗಿರುವರು ಅವರು ಹೆಚ್ಚು ಹೆಚ್ಚು ಆತ್ಮಭರಿತರಾದಷ್ಟು ಇವುಗಳ ನೈಜತೆಯು ಅವರಲ್ಲಿ ಹೆಚ್ಚುತ್ತಾ ಹೆಚ್ಚುತ್ತಾ ಬರುವುದು ಆಗಷ್ಟೇ ಹೊಂದಿದ್ದ ಪವಿತ್ರಾತ್ಮ ಸ್ನಾನದ ಮೂಲಕ ತನ್ನ ಆತ್ಮವನ್ನು ಬೆಳಗಿಸಿಕೊಂಡು ಯೋಹಾನನ ಮತ್ತು ಜನರೆಲ್ಲರ ಸಂಪರ್ಕದಿಂದ ದೂರ ಸರಿದು ಏಕಾಂತಕ್ಕೆ ಹೋಗಲು ಏಸುವು ಆತ್ಮನಿಂದ ನಡೆಸಲ್ಪಟ್ಟನು ಈ ಉದ್ದೇಶಕ್ಕಾಗಿ ಆತನು ಅರಣ್ಯ ಪ್ರದೇಶವನ್ನು ಆದುಕೊಂಡನು ಆತನು ಆತ್ಮನಿಂದ ದೂಡಲ್ಪಟ್ಟನೆಂದು ಅಥವಾ ನಡೆಸಲ್ಪಟ್ಟನೆಂದು ಮಾರ್ಕನು ಹೇಳುತ್ತಾನೆ ನಮಗೆ ಇಲ್ಲಿ ಕಂಡುಬರುವ ಅಂಶವೆಂದರೆ ಆ ಸಮಯದಲ್ಲಿ ನಮ್ಮ ಕರ್ತನ ಮನಸ್ಸಿನಲ್ಲಿ ತೀವ್ರವಾದ ಒಂದು ಒತ್ತಡವಿತ್ತು ಹಿಂದಿನ ಪಾಠದಲ್ಲಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ತಂದೆಯ ವಿಷಯವಾದ ಕಾರ್ಯಗಳ ಬಗ್ಗೆ ಮತ್ತು ಅದರಲ್ಲಿ ತಾನು ಹೇಗೆ ತೊಡಗಿಸಿಕೊಳ್ಳಬೇಕೆಂಬುವುದರ ವಿಷಯವಾಗಿ ಅಧ್ಯಯನ ಮಾಡಿದ್ದನ್ನು ಗಮನಿಸಿದ್ದವು ತನ್ನ ತಂದೆಯ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲು ಮೂವತ್ತನೇ ವಯಸ್ಸಿನವರೆಗೆ ಸೂಕ್ತವಲ್ಲವೆಂದು ಧರ್ಮಶಾಸ್ತ್ರದಲ್ಲಿ ಸೂಚಿತವಾಗಿರುವ ಅಂಶವನ್ನು ಗಣನೆಗೆ ತೆಗೆದುಕೊಂಡು ತನ್ನನ್ನು ತಡೆ ತಡೆ ಹಿಡಿದುಕೊಂಡವನಾಗಿ ತನ್ನ ತಂದೆ ತಾಯಿಗಳನ್ನು ಸೇವಿಸುತ್ತಿದ್ದನು ತಾನು ಹದಿನೆಂಟು ವರ್ಷಗಳಿಂದಲೂ ಕಾಯುತ್ತಿದ್ದ ಮಹತ್ವಪೂರ್ಣವಾದ ಸಮಯವು ಬಂದಿತ್ತು ಆತನ ತಂದೆಯ ಸೇವೆಗೆ ವಿಳಂಬವಾಗದೆ ಬೇಗನೆ ತನ್ನನ್ನು ಸಮರ್ಪಿಸಿಕೊಳ್ಳಬೇಕೆಂದು ಅವಸರವಾಗಿ ತಾನು ಹೋಗಿದ್ದನು ಆದರೆ ಈಗ ಪವಿತ್ರಾತ್ಮನಿಂದ ಅರಿವು ಉಂಟಾಗಲು ತನ್ನ ಸೇವೆಯನ್ನು ತ್ವರಿತವಾಗಿ ಆರಂಭಿಸುವುದಕ್ಕೆ ಬದಲಾಗಿ ತನ್ನ ಸೇವೆಯ ಆರಂಭದಲ್ಲೇ ತಪ್ಪು ಉಂಟಾಗದಂತೆ ತನ್ನ ತಂದೆಯ ಚಿತ್ತವನ್ನು ತಿಳು ತಿಳಿದುಕೊಂಡು ಅದಕ್ಕೆ ಅನುಸಾರವಾಗಿ ಸೇವೆ ಮಾಡುವ ಸಲುವಾಗಿ ತಾನು ತೊಡಗಿಸಿಕೊಳ್ಳಬೇಕಾದ ಉಚಿತವಾದ ಮಾರ್ಗದ ಬಗ್ಗೆ ಖಚಿತವಾಗಿ ತಿಳಿದುಕೊಳ್ಳುವ ಅನಿಸಿಕೆಯಲ್ಲಿದ್ದನು ಈ ಬಗೆಯ ಪ್ರೇರಣೆಗಳು ತಾನು ಏಕಾಂತವಾಗಿದ್ದು ಪ್ರಾರ್ಥನೆ ಅವಲೋಕನದ ಮೂಲಕ ಇದುವರೆಗೂ ಅಧ್ಯಯನ ಮಾಡಿ ಅಸ್ಪಷ್ಟ ರೀತಿಯಲ್ಲಿ ಗ್ರಹಿಸಿದ್ದ ಸತ್ಯವೇದದ ಹಲವು ಭಾಗಗಳನ್ನು ಪುನರಾಮರ್ಶೆ ಮಾಡಲು ಆತನನ್ನು ಒತ್ತಾಯಿಸಿದವು ಹೀಗಿರಲು ತಾನು ಹೊಂದಿದ ಪವಿತ್ರಾತ್ಮನ ಪ್ರಭಾವದ ಮೂಲಕವಾಗಿ ಆತನಿಗೆ ಈಗ ಜ್ಞಾನೋದಯವಾಗಲು ಪ್ರಾರಂಭವಾಯಿತು ದೇವರ ಸೇವೆಗೆ ತಮ್ಮನ್ನು ಪ್ರತಿಷ್ಠೆ ಮಾಡಿಕೊಂಡ ನಂತರ ದೇವಜನರು ಆತರ ಪಡದೆ ತಮಗೆ ದೊರೆತ ನೂತನ ಮನಸ್ಸು ನೂತನ ಆತ್ಮದ ಮೂಲಕ ಮೊದಲು ತಮ್ಮನ್ನು ಪ್ರತ್ಯೇಕಿಸಿಕೊಂಡು ತಂದೆಯೊಡನೆ ಅನ್ಯೋನ್ಯರಾಗಿ ಆತನ ವಾಕ್ಯಗಳನ್ನು ಅಧ್ಯಯನ ಮಾಡಿ ಆತನಿಗೆ ಬಹು ಮೆಚ್ಚುಗೆಯಾದ ರೀತಿಯಲ್ಲಿ ಆತನ ಸೇವೆಗೆ ತಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡುವುದು ಎಷ್ಟು ಸಮಂಜಸವಲ್ಲವೇ ಈ ವಿಧಾನವನ್ನು ಅನುಸರಿಸಿದಲ್ಲಿ ಎಷ್ಟು ಜನರ ಜೀವಿತಗಳು ಈಗ ಇರುವುದಕ್ಕಿಲ್ಲ ಇರುವುದಕ್ಕಿಂತಲೂ ಭಿನ್ನವಾಗಿರುತ್ತಿತ್ತು ಎಷ್ಟು ಬಗೆಯ ವೈಫಲ್ಯಗಳು ಮಾರ್ಪಾಡುಗಳು ಹೀಗೆ ಹಾಗೆ ತೆರಿಗೆ ತಪ್ಪಬಹುದಿತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಿಂದೆ ಹೋಗುವ ಮೊದಲು ಕುಳಿತು ಇದಕ್ಕೆ ತಗಲುವ ಕಷ್ಟ ನಷ್ಟಗಳ ಬಗ್ಗೆ ಲೆಕ್ಕಾಚಾರ ಹಾಕಬೇಕೆಂಬ ವಿಷಯವನ್ನು ಅಂದರೆ ತಂದೆಯ ಚಿತ್ತವು ಏನಾಗಿರುವುದೆಂಬುವುದನ್ನು ಮತ್ತು ಅದರಿಂದ ಅಪೇಕ್ಷಿಸಬೇಕಾಗಿರುವ ಪ್ರತಿಫಲವೇನೆಂಬುವುದರ ವಿಷಯವಾಗಿ ನಮ್ಮ ಕರ್ತನು ಒಂದು ಸಾಮ್ಯದಲ್ಲಿ ವ್ಯಕ್ತಪಡಿಸಿರುವನು ಅಲ್ಲದೆ ದೇವರಿಗೆ ಪ್ರಿಯರಾದ ಮಕ್ಕಳಲ್ಲಿ ಯಾರಾದರೂ ತಮ್ಮ ಪ್ರತಿಷ್ಠೆಯ ಆರಂಭದಲ್ಲಿ ಸರಿಯಾದ ಮಾರ್ಗವನ್ನು ತಿಳಿದುಕೊಳ್ಳಲು ಅಲಕ್ಷ್ಯ ಮಾಡಿದಲ್ಲಿ ಅವರಿಗೆ ನಮ್ಮ ಕರ್ತನ ಉದಾಹರಣೆಯನ್ನು ತೋರಿಸಿಕೊಡುವವರಾಗಿದ್ದೇವೆ ಆತನು ಸ್ವಸ್ಥತೆಯುಳ್ಳ ಮನೋ ಮನೋಭಾವವನ್ನು ಹೊಂದಿದ್ದು ಮಾತ್ರವಲ್ಲದೆ ಸ್ವಸ್ಥ ಬುದ್ಧಿಯನ್ನೂ ಸಹ ಪಡೆದಿದ್ದು ಈ ಮೂಲಕವಾಗಿ ಪವಿತ್ರಾತ್ಮನು ಪರಿಪೂರ್ಣ ರೀತಿಯಲ್ಲಿ ಕಾರ್ಯ ಮಾಡುವಂತಾಗಿ ಇತರ ಎಲ್ಲ ವಿಷಯಗಳಲ್ಲಿದ್ದಂತೆ ಆತನು ಈ ವಿಷಯದಲ್ಲೂ ಜ್ಞಾನ ವಿವೇಕ ಉಳ್ಳವನಾಗಿದ್ದನು ಹೀಗಿರಲಾಗಿ ದೇವರ ಚಿತ್ತದ ವಿಷಯವಾದ ನಮ್ಮ ಅಧ್ಯಯನವು ಸಂಪೂರ್ಣವಾಗಿ ನಮ್ಮ ಒಡೆಯನ ವಿಷಯದಲ್ಲಿ ಇದ್ದಂತೆ ಏಕಾಂತವಾದುದ್ದಲ್ಲ ನಮಗೆ ಸಹೋದರರುಗಳು ಇದ್ದಾರೆ ಆತನು ತಾನೇ ಮುಂದಾಗಿ ಓಡಬೇಕಾಗಿ ಬಂದದರಲ್ಲಿ ತನಗೆ ಯಾರೂ ಜೊತೆಗಾರರು ಇರಲಿಲ್ಲ ದೇವರಲ್ಲಿ ನಂಬಿಕೆಯನ್ನು ಮತ್ತು ದೇವರಿಗಾಗಿರುವ ತಮ್ಮ ಪ್ರತಿಷ್ಠೆಯನ್ನು ವ್ಯಕ್ತಪಡಿಸುವಂಥವರ ಮೂಲಕವಾಗಿ ನಮ್ಮ ವಿಷಯವಾಗಿರುವ ತಂದೆಯ ಚಿತ್ತವನ್ನು ಶೀಘ್ರವಾಗಿಯೂ ಅಧಿಕವಾಗಿಯೂ ತಿಳಿದುಕೊಳ್ಳಲು ಉಪಯುಕ್ತವಾದ ಸಲಹೆಗಳನ್ನು ಪಡೆಯಬಹುದು ನಮ್ಮ ಹಿರಿಯ ಸಹೋದರರಾದ ಏಸುವಿನ ಮೂಲಕ ಆತನ ವಾಕ್ಯ ಮತ್ತು ಆತನ ನಿದರ್ಶನಗಳ ನೆರವನ್ನು ವಿಶೇಷವಾಗಿ ಪಡೆಯಬಹುದು ಹೀಗಿರುವಲ್ಲಿ ನಮ್ಮ ಪ್ರತಿಷ್ಠೆಯು ದೇವರ ಕಾರ್ಯಭಾರವನ್ನು ನೆರವೇರಿಸುವ ಸಲುವಾಗಿ ಇರುವುದೆಂಬುದನ್ನು ಹಾಗೂ ತಂದೆಯ ಚಿತ್ತವನ್ನು ಅದರಲ್ಲಿರುವ ನಮ್ಮ ಪಾತ್ರವನ್ನು ಅರಿತುಕೊಳ್ಳುವಲ್ಲಿ ನಮಗೆ ಸಹಾಯ ಮಾಡುವಲ್ಲಿ ಮಾತ್ರ ನಮ್ಮ ಸಹೋದರರು ನಿಜವಾಗಿಯೂ ನಮಗೆ ಸಹಾಯಕರಾಗಿರುವರೆಂಬುದನ್ನು ನಾವು ಮರೆಯಬಾರದು ಇಲ್ಲವಾದಲ್ಲಿ ಅವರು ಇದಕ್ಕೆ ಪ್ರತಿಯಾಗಿ ತಮ್ಮ ಸ್ವಂತ ಅಥವಾ ಪಂಗಡಕ್ಕೆ ಅನುಸಾರವಾದ ಯೋಜನೆಗಳನ್ನು ತಿಳಿಯಪಡಿಸಿ ಅದರ ಸಲುವಾಗಿ ನಾವು ಪ್ರತಿಷ್ಠೆ ಮಾಡಿಕೊಳ್ಳಲು ಅವರು ಅಪೇಕ್ಷಿಸಿ ನಮಗೆ ಅಡ್ಡಿಯನ್ನು ಉಂಟು ಮಾಡಬಹುದು ನಮ್ಮ ಕರ್ತನ ಶೋಧನೆಯು ಈ ಗಳಿಗೆಯಿಂದ ಪ್ರಾರಂಭವಾಯಿತೆಂದು ಹೇಳಬಹುದು ಆ ಶೋಧನೆಗಳಲ್ಲಿ ಆತನು ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಆದರೆ ಪಾಪ ಮಾತ್ರ ಮಾಡಲಿಲ್ಲ ನಮ್ಮ ಹಾಗೆ ಶೋಧನೆಗೆ ಗುರಿಯಾದದ್ದು ಬಾಲಕನಾದ ಏಸುವಲ್ಲ ಇಲ್ಲವೇ ಯವನಸ್ಥನಾದ ಏಸುವು ಅಲ್ಲ ತನ್ನ ಪ್ರತಿಷ್ಠೆಯ ನಂತರ ಬಂದ ನಮ್ಮ ರಕ್ಷಕನ ಶೋಧನೆಗಳು ಲೋಕದ ವಿಷಯಗಳ ಮೇಲಿ ಮೇಲಿನವುಗಳಲ್ಲ ಆದರೆ ಕ್ರೈಸ್ತ ಸಭೆಗೆ ಸಂಭವಿಸುವಂಥ ರೀತಿಯವುಗಳು ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನಾವು ನಮ್ಮ ಕರ್ತನಲ್ಲಿ ಪ್ರತಿಷ್ಠೆ ಹೊಂದಿದ ನಂತರ ನೂತನ ಸೃಷ್ಟಿಗಳಾಗಿ ಎಣಿಸಲ್ಪಟ್ಟಂತೆಯೇ ನಮ್ಮ ಕರ್ತನು ಯೋರ್ದಾನಿನಲ್ಲಿ ಪ್ರತಿಷ್ಠೆ ಮಾಡಿಕೊಂಡ ಸಮಯದ ನಂತರ ಒಬ್ಬ ನೂತನ ಸೃಷ್ಟಿಯಾಗಿ ಎಣಿಸಲ್ಪಟ್ಟನು ಪ್ರತಿಷ್ಠಿತರಾದ ತನ್ನ ಹಿಂಬಾಲಕರು ಶೋಧಿಸಲ್ಪಟ್ಟು ಪರೀಕ್ಷಿತರಾದಂತೆಯೇ ಪ್ರತಿಷ್ಠಿತರಾದ ಏಸುವು ಶೋಧಿಸಲ್ಪಟ್ಟು ಪರೀಕ್ಷಿತನಾಗಿದ್ದನು ನಾವು ಮುಂದುವರೆದು ನಮ್ಮ ಕರ್ತನ ಶೋಧನೆಗಳ ಲಕ್ಷಣಗಳನ್ನು ಗಮನಿಸಿ ಅವುಗಳೊಂದಿಗೆ ಪ್ರತಿಷ್ಠಿತರಾದ ಆತನ ಸಹೋದರರ ಶೋಧನೆಗಳನ್ನು ಹೋಲಿಸಿದಾಗ ಈ ವಿಷಯಕ್ಕೆ ಹೆಚ್ಚಿನ ಸಾಕ್ಷ್ಯಾಧಾರವಿರುವುದನ್ನು ನಾವು ನೋಡುತ್ತೇವೆ ವಾಸ್ತವದಲ್ಲಿ ನಾವು ಪ್ರತಿಷ್ಠಿತರಾದ ನಂತರದಲ್ಲಿಯೇ ಏಕೆ ಶೋಧನೆಗಳು ಪ್ರಾರಂಭವಾದಂತೆ ತೋರುತ್ತವೆ ಅದಕ್ಕೆ ಮುನ್ನ ಅಲ್ಲ ಎನ್ನುವುದಕ್ಕೆ ಹಲವರು ಆಶ್ಚರ್ಯಪಡುವರು ಪ್ರತಿಷ್ಠೆಯ ನಂತರ ವಿರೋಧಿಯಾದ ಸೈತಾನನು ಅವರನ್ನು ಬಿಟ್ಟು ಓಡಿ ಹೋಗುವನೆಂದು ಆ ನಂತರದಲ್ಲಿ ಅವರಿಗೆ ಶೋಧನೆಗಳು ಇರುವುದಿಲ್ಲವೆಂದು ಅವರು ನಿರೀಕ್ಷಿಸದಂತೆ ತೋರುತ್ತದೆ ಒಟ್ಟಾರೆ ಇದು ದೇವರ ಏರ್ಪಾಟುಗಳ ತಪ್ಪಾದ ಗ್ರಹಿಕೆ ಪ್ರತಿಷ್ಠೆ ಹೊಂದಿದವರಿಗೆ ಬರುವ ಇಂತಹ ಶೋಧನೆಗಳು ಮತ್ತು ಗುಣದ ಪರೀಕ್ಷೆಗಳು ಪ್ರತಿಷ್ಠೆ ಹೊಂದದೇ ಇರುವವರಿಗೆ ಸೂಕ್ತವಲ್ಲ ಈ ಕಾಲದಲ್ಲಿ ಲೋಕದ ನ್ಯಾಯ ವಿಚಾರಣೆಯ ದಿನವಲ್ಲ ಆದರೆ ಕ್ರೈಸ್ತ ಸಭೆಯ ನ್ಯಾಯ ವಿಚಾರಣೆಯ ಸಮಯ ನಮ್ಮ ಕರ್ತನ ಶೋಧನೆಗಳು ನಲವತ್ತು ದಿನಗಳ ಪರ್ಯಂತರವೂ ಮುಂದುವರಿದಂತೆ ತೋರುತ್ತದೆ ಆದರೆ ವಿಷಯ ವಿಶೇಷವಾಗಿ ವಿವರಿಸಿರುವ ಈ ಮೂರು ಶೋಧನೆಗಳು ಆ ಪರೀಕ್ಷಾ ಸಮಯ ಕೊನೆಗೊಳ್ಳಲು ನಡೆದಂಥವುಗಳು ಒಬ್ಬ ವಾಸ್ತುಶಿಲ್ಪಿಯು ಮೊದಲು ಕಟ್ಟಡದ ರೇಖೆಗಳನ್ನು ಬಿಡಿಸಿದ ಬಳಿಕ ಅದರ ಒಳ ವಿನ್ಯಾಸಗಳ ವಿವರಗಳನ್ನು ಒಂದಾದ ಮೇಲೆ ಒಂದರಂತೆ ತುಂಬಿರಿಸು ತುಂಬಿಸುವಂತೆ ನಮ್ಮ ರಕ್ಷಕನು ಸಹ ಅರಣ್ಯದಲ್ಲಿ ಏಕಾಂತವಾಗಿದ್ದು ತನಗೆ ಅನ್ವಯಿಸುವ ಹಲವು ಪ್ರವಾದನೆಗಳ ವಿಷಯವಾಗಿ ಆಲೋಚಿಸುವುದರಲ್ಲಿ ಮಗ್ನನಾಗಿ ಅವುಗಳನ್ನು ಒಟ್ಟುಗೂಡಿಸಿ ಅವುಗಳಿಗೆ ತನಗಿರುವ ಸಂಬಂಧವನ್ನು ತಿಳಿದುಕೊಳ್ಳುತ್ತಿದ್ದುದನ್ನು ನಾವು ಕಲ್ಪಿಸಿಕೊಳ್ಳಬಹುದು ನಿಶ್ಚಯವಾಗಿಯೂ ತನ್ನ ಮುಂದಿದ್ದ ಸತ್ಯವೇದ ರೂಪ ರೇಖೆಗಳು ದೇವರ ರಾಜ್ಯದ ವಿಷಯಗಳಾಗಿದ್ದವು ಆತನು ಅಬ್ರಹಮನ ಸಂತತಿಯಾಗಿ ಅದರ ರಾಜನಾಗಿದ್ದು ತನ್ನ ದಯಾಪೂರ್ಣವಾದ ಆಡಳಿತ ಮತ್ತು ಜ್ಞಾನ ವಿವೇಕವುಳ್ಳ ಆಜ್ಞಾ ವಿಧಿಗಳ ಮೂಲಕ ಭೂಲೋಕದ ಎಲ್ಲಾ ಕುಲಗಳು ಆಶೀರ್ವಾದ ಹೊಂದುವುದರಲ್ಲಿದ್ದವು ಇದರ ಕಿರುನೋಟಗಳು ಆಗಲೇ ತನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮೂಡಿ ಬಂದಿದ್ದವು ಆದರೆ ಅವುಗಳನ್ನು ಹೊಂದಿ ಹೊಂದಿಸಿ ಕ್ರಮವಾಗಿ ಜೋಡಿಸಬೇಕಿತ್ತು ಧರ್ಮಶಾಸ್ತ್ರದಲ್ಲಿ ಛಾಯೆಯಾಗಿ ಸೂಚಿಸಿರುವಂತೆ ತಾನು ಯಾಜಕನಾಗಿ ಜನರ ಪಾಪಗಳಿಗಾಗಿ ತನ್ನ ಯಜ್ಞಾರ್ಪಣೆಯನ್ನು ಹೇಗೆ ನೆರವೇರಿಸಬೇಕಿದೆ ನಿರಂತರವಾದ ಯಾಜಕತ್ವದ ಛಾಯಾರೂಪಗಳು ಎಲ್ಲಿ ದೊರೆಯುವವು ಇಸ್ರಾಯೇಲರ ಗುಂಪಿನಲ್ಲಿ ರೆಬೆಗಳನ್ನು ಸೂಚಿಸುವ ವರ್ಗವು ಎಲ್ಲಿ ಎಲ್ಲಿರುವುದು ತಾನು ಈಸಾಕನಾಗಿ ಹಾಗೂ ಅಬ್ರಾಹಮನು ತಂದೆಯಾಗಿ ಎಲ್ಲಿ ಸೂಚಿತರಾಗಿರುವರು ಅಲ್ಲದೆ ಇಸ್ರಾಯೇಲರು ತನ್ನನ್ನು ಅಂಗೀಕರಿಸಿ ರೆಬೆಕಳ ವರ್ಗದವರಾದಲ್ಲಿ ತನ್ನ ಬಲಿದಾನವು ನೆರವೇರಬೇಕಿರುವುದು ಎಲ್ಲಿ ಮತ್ತು ಹೇಗೆ ಇದಲ್ಲದೆ ಇತರ ಪ್ರವಾದನೆಗಳು ದೇವರ ಯೋಜನೆಯಲ್ಲಿ ಯಾವ ಸ್ಥಾನದಲ್ಲಿ ಇರುವವು ಎಂಬುದನ್ನು ತಿಳಿಯಲು ನಿಸ್ಸಂದೇಹವಾಗಿ ಆತನ ಮನಸ್ಸನ್ನು ಒತ್ತಾಯಪಡಿಸುತ್ತಿದ್ದವು ಅವು ಯಾವುವೆಂದರೆ ಇಸ್ರಾಯೇಲರು ಸಮುದ್ರದ ಮರಳಿನಷ್ಟಾಗಿದ್ದರೂ ಅವರಲ್ಲಿ ಕೇವಲ ಒಂದಂಶವು ಮಾತ್ರ ಅಂಗೀಕಾರವಾಗುವರೆಂಬುವುದು ಪ್ರಕಟವಾಗಿರುವಲ್ಲಿ ಮುಂದಾಗಿ ಆಯಲ್ಪಟ್ಟವರ ಸಂಖ್ಯೆಯು ದೊರಕಿ ಪ್ರಭಾವವುಳ್ಳ ರಾಜವಂಶ ಯಾಜಕತ್ವದ ವರ್ಗವು ಪೂರ್ಣವಾಗುವುದು ಹೇಗೆ ತಾನೇ ಮಹಾಯಾಜಕನಾಗಿದ್ದು ತನ್ನ ನಿಜವಾದ ಹಿಂಬಾಲಕರು ರಾಜವಂಶದ ಯಾಜಕರಾಗಿದ್ದು ಇವರೆಲ್ಲರೂ ನೀತಿಯ ನಿಮಿತ್ತ ಬಾದಿಯನ್ನು ಅನುಭವಿಸಿ ಮರಣದಲ್ಲಿ ಯಜ್ಞ ಅರ್ಪಿತರಾಗಬೇಕಿದ್ದಲ್ಲಿ ಭೂಲೋಕದ ಎಲ್ಲ ಕುಲಗಳ ಆಶೀರ್ವಾದ ಕುಲಗಳ ಆಶೀರ್ವಾದ ಕುಲಗಳವರು ಆಶೀರ್ವಾದಿಸಲ್ಪಡುವ ಕಾರ್ಯವಿಧಾನ ಯಾವುದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನ ಪ್ರತಿಷ್ಠೆ ಅದನ್ನು ಅನುಸರಿಸಿ ಆತನಿಗೆ ಬಂದ ಶೋಧನೆ ರೀಪ್ರಿಂಟ್ ಪುಟ ಎರಡು ಸಾವಿರದ ಐನೂರ ಅರವತ್ತೈದು ಪುಟದ ಸಂಖ್ಯೆ ಎಪ್ಪತ್ತೊಂದು ಮತ್ತು ಎಪ್ಪತ್ತೆರಡು ಆ ನಾಲ್ವತ್ತು ದಿನಗಳು ಸಂಗತಿಗಳ ಹೊಂದಾಣಿಕೆ ಹಾಗೂ ಮರು ಹೊಂದಾಣಿಕೆ ಮಾಡುವುದರಲ್ಲಿಯೂ ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಅಳವಡಿಸುವುದು ಮತ್ತು ಪುನಃ ಅಳವಡಿಸುವುದರಲ್ಲಿಯೂ ವಿಷಯಾಲೋಚನೆ ಪ್ರಾರ್ಥನೆಗಳಿಂದಲೂ ತುಂಬಿಕೊಂಡಿತ್ತೆಂಬುವುದನ್ನು ನಾವು ಚೆನ್ನಾಗಿ ಕಲ್ಪಿಸಿಕೊಳ್ಳಬಹುದು ಇವುಗಳನ್ನ ಮಧ್ಯೆ ಅಲ್ಲಿ ಶೋಧನೆಗಳು ಸೇರಿಕೊಂಡಿದ್ದಿರಬಹುದು ದುಷ್ಟಾಂತವಾಗಿ ಹೇಳುವುದಾದರೆ ಕ್ರಿಸ್ತನು ಪ್ರಭಾವ ಹೊಂದುವುದಕ್ಕೆ ಮುನ್ನ ಪ್ರವಾದನೆಗಳಲ್ಲಿ ಛಾಯಾರೂಪವಾಗಿ ಸೂಚಿಸಿರುವಂತೆ ತಾನು ಅನುಭವಿಸಬೇಕಿರುವ ಶ್ರಮ ಸಂಕಟದ ಸ್ವರೂಪಗಳ ಅಗತ್ಯತೆಗಳನ್ನು ಪ್ರಶ್ನಿಸುವುದು ಸತ್ಯವೇದ ವಚನಗಳನ್ನು ತಿರುಚುವ ಅಪ್ರಾಮಾಣಿಕವಾದ ವಿಧಾನಗಳನ್ನು ಅನುಸರಿಸಲು ಸಹ ಪ್ರಚೋದನೆ ಉಂಟಾಗಿರಬಹುದು ಹೀಗೆ ಸಂಕಲ್ಪದ ರೂಪ ರೇಷೆಗಳಿಗೆ ಪೂರ್ಣವಾಗಿ ಹೊಂದಿಕೊಳ್ಳುವ ವಿಧಾನಗಳನ್ನು ಆರಿಸಿಕೊಳ್ಳುವ ಮೋಸಕ್ಕೆ ತಾನೇ ಒಳಪಡಿಸಿಕೊಳ್ಳಲು ಬಹುದಿತ್ತು ಈ ವಿಧವಾದ ಸಲಹೆಗಳು ಒಂದಾದ ನಂತರ ಮತ್ತೊಂದು ತನ್ನ ಎದುರಿನಲ್ಲಿ ಬಂದಾಗ ನಮ್ಮ ಕರ್ತನು ಪ್ರಾಮಾಣಿಕವಾಗಿ ಅವುಗಳನ್ನು ತಿರಸ್ಕರಿಸಿದನೆಂದು ನಾವು ಸುರಕ್ಷಿತವಾಗಿ ಭಾವಿಸಬಹುದು ಯಾಕೆಂದರೆ ತನ್ನ ತಂದೆಯ ಚಿತ್ತಕ್ಕೆ ಸಂಪೂರ್ಣವಾಗಿ ವಿಧಿಯನಾಗಿರಲು ಮತ್ತು ಆತನು ನಿರ್ವಹಿಸಲು ಕೊಟ್ಟ ಕಾರ್ಯವನ್ನು ಆತನೇ ಗೊತ್ತು ಮಾಡಿದ ರೀತಿಯಲ್ಲೇ ನೆರವೇರಿಸಲು ನಮ್ಮ ಕರ್ತನು ಪೂರ್ಣವಾಗಿ ನಿಶ್ಚಯಿಸಿಕೊಂಡಿದ್ದನು ತನ್ನ ಅಧ್ಯಯನವು ಎಷ್ಟೊಂದು ಉದ್ದೇಶಪೂರಿತವಾಗಿತ್ತೆಂದರೆ ತಂದೆಯ ಮತ್ತು ಆತನ ನ್ಯಾಯವಿಧಿಗಳೊಡನೆಯ ಅನ್ಯೋನ್ಯತೆಗೆ ಆತನಲ್ಲಿ ಅದೆಷ್ಟು ಪ್ರಾಮಾಣಿಕವಾದ ಬಯಕೆ ಇತ್ತೆಂದರೆ ಈ ಸ್ಥಿತಿಯಲ್ಲಿ ನಾಲ್ವತ್ತು ದಿನಗಳು ಕಳೆದರೂ ಅದೆಷ್ಟರ ಅದೆಷ್ಟರ ಮಟ್ಟಿಗೆ ನಮ್ಮ ಕರ್ತನು ಗಾಢವಾಗಿ ತಲ್ಲಿನನ್ನಾಗಿಸಿಕೊಂಡಿದ್ದನೆಂದು ತೋರಿತ್ತೆಂದರೆ ತನಗೆ ಆಹಾರದ ಯೋಚನೆಯೇ ಇರಲಿಲ್ಲ ಆತನ ಆತನು ಶಾರೀರಿಕವಾಗಿಯೂ ಅಲ್ಲದೆ ಇತರ ರೀತಿಯಲ್ಲಿಯೂ ಪರಿಪೂರ್ಣನಾಗಿದ್ದನ್ನು ಅಪರಿಪೂರ್ಣರಂಬುವುದನ್ನು ನಾವು ನೆನೆದಾಗ ಇದು ನಮಗೆ ಆಶ್ಚರ್ಯವಾಗಿ ಕಾಣಲಾರದು ಅವು ಕಳೆದ ಮೇಲೆ ಆತನಿಗೆ ಹಸಿವಾಯಿತು ಸತ್ಯವೇದ ಅಧ್ಯಯನ ಹಾಗೂ ಪ್ರಾರ್ಥನಾ ಅವಧಿ ಕಾಲಗಳ ಅಂತ್ಯ ಭಾಗದಲ್ಲಿ ನಮ್ಮ ಕರ್ತನು ಉಪವಾಸವಿದ್ದು ಹಸಿವಾಗಿದ್ದಾಗ ವಿರೋಧಿಯು ಅಂದರೆ ಸೈತಾನನು ಮೂರು ವಿಧವಾದ ಶೋಧನೆಗಳ ಮೂಲಕ ಆತನ ಮೇಲೆ ದಾಳಿ ಮಾಡಿದನು ಶೋಧಕನು ಎನ್ನುವುದು ಡಯಾಬೋಲೋಸ್ ಎಂಬ ಶಬ್ದದ ಭಾಷಾಂತರವಾಗಿದ್ದು ಅದನ್ನು ಆ ಎಂಬ ನಿರ್ದೇಶಕ ಗುಣವಾಚಿಯೊಂದಿಗೆ ಡೆಫಿನೆಟ್ ಆರ್ಟಿಕಲ್ ಬಳ ಬಳಸಬಹುದಾಗಿದೆ ಈ ಪರಮ ವಂಚಕನನ್ನು ಸತ್ಯವೇದದಲ್ಲಿ ಹೀಗೆ ಬಹುವಚನದಿಂದ ಸೂಚಿಸಲ್ಪಟ್ಟು ಬಿದ್ದು ಹೋದ ದೇವದೂತರಿಗಿಂತ ವ್ಯತ್ಯಾಸವಾದ ರೀತಿಯಲ್ಲಿ ತೋರಿಸಲಾಗಿದೆ ಬಿದ್ದು ಹೋದ ದೇವದೂತರನ್ನು ಪಿಸಾಚಿಗಳು ಡೆಮನ್ಸ್ ಎಂಬ ಇನ್ನೊಂದು ಶಬ್ದದಿಂದ ಹೆಸರಿಸಲಾಗಿದೆ ಸತ್ಯವೇದ ಈ ಒಂದು ಸ್ಥಳದಲ್ಲಿ ದುರಾತ್ಮಗಳ ಒಡೆಯನ ವ್ಯಕ್ತಿತ್ವವನ್ನು ಹೀಗೆ ಸ್ಪಷ್ಟವಾಗಿ ದೃಢಪಡಿಸಲಾಗಿದೆ ಈತನು ವ್ಯಕ್ತಿಯಾಗಿರುವುದನ್ನು ಮತ್ತು ಆತನಲ್ಲಿರುವ ಬಲವನ್ನು ನಮ್ಮ ಕರ್ತನೇ ಗುರುತಿಸಿ ಹೇಳಿದ್ದಾನೆ ಸೈತಾನನು ನಮ್ಮ ಕರ್ತನ ಎದುರಿನಲ್ಲಿ ನರ ರೂಪದಲ್ಲಿ ಕಾಣಿಸಿಕೊಂಡನೆಂದು ನಮಗೆ ಭಾವಿಸುವ ಅಗತ್ಯವಿಲ್ಲ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದೇ ಆದಲ್ಲಿ ತಾನು ಪ್ರಕಾಶ ರೂಪವುಳ್ಳ ಪ್ರಕಾಶವುಳ್ಳ ದೇವದೂತನ ವೇಷದಲ್ಲಿ ಅತ್ಯುತ್ತಮವಾದ ರೂಪದಲ್ಲಿ ತನ್ನನ್ನು ತೋರ್ಪಡಿಸಿಕೊಳ್ಳುತ್ತಿದ್ದನೆಂಬುದನ್ನು ನಾವು ಸಂಪೂರ್ಣವಾಗಿ ನಂಬಬಹುದು ನಿಜವಾಗಿಯೂ ನಮ್ಮ ಕರ್ತನು ತನ್ನ ಪೂರ್ವ ಅಸ್ತಿತ್ವದಲ್ಲಿ ತಂದೆ ದೇವರ ಪ್ರತಿನಿಧಿಯಾಗಿ ಸೈತಾನನನ್ನು ಸೃಷ್ಟಿಸಿದವನು ಎಂಬುವುದನ್ನು ಇಲ್ಲಿ ಸ್ಮರಿಸಬಹುದು ಅಲ್ಲದೆ ನಾವು ಮತ್ತೂ ಸ್ಮರಿಸುವುದೆಂದರೆ ಸೈತಾನನು ದೇವದೂತರ ಕ್ರಮದಲ್ಲಿ ಅತ್ಯುನ್ನತವಾದ ಸೃಷ್ಟಿಯಾಗಿದ್ದು ಆತನಲ್ಲಿದ್ದ ಪಾಪವೆಂದರೆ ದೇವರ ಬಲ ಅಧಿಕಾರವನ್ನು ಅಪಹರಿಸಿಕೊಂಡು ಮಾನವರ ಅನುಕಂಪ ಪ್ರೀತಿ ವಿಶ್ವಾಸ ಮತ್ತು ವಿಧೇಯತೆಗಳನ್ನು ಕಸಿದುಕೊಳ್ಳುವುದರ ಮೂಲಕ ಭೂಮಿಯ ಮೇಲೆ ಬಲಿಷ್ಠ ನಾಯಕನಾಗಲು ಮಾಡಿದ ಪ್ರಯತ್ನ ಈ ಕಾರಣದಿಂದ ಆತನು ದೈವ ಖಂಡನೆಗೆ ಒಳಗಾದನು ನಮ್ಮ ಕರ್ತನ ಪ್ರತಿಷ್ಠೆಯ ವಿಷಯವಾಗಿಯೂ ಹಾಗೂ ತಂದೆಯು ಬಿದ್ದು ಹೋದ ನರಜಾತಿಯವರನ್ನು ವಿಮೋಚಿಸುವ ಕೆಲಸವನ್ನು ಆತನಿಗೆ ವಹಿಸಿಕೊಟ್ಟಿರುವ ವಿಷಯವಾಗಿಯೂ ಸೈತಾನನು ನಿಸ್ಸಂಶಯವಾಗಿ ಕೆಲವು ಮಟ್ಟಿಗೆ ತಿಳಿದಿದ್ದರಿಂದ ಏಸುವಿಗೆ ನೀಡಿದ ಆತನ ಈ ಒಂದು ಭೇಟಿಯು ಅಸಂಜಸವಾದುದ್ದೇನು ಅಲ್ಲವೆಂದು ನಾವು ಕಲ್ಪಿಸಿಕೊಳ್ಳಬಹುದು ಕರ್ತನ ಮುಂದೆ ಸ್ನೇಹ ಭಾವದಿಂದ ತರನ್ನು ತೋರ್ಪಡಿಸಿಕೊಂಡು ಆತನ ಮತ್ತು ಆತನು ನಿರ್ವಹಿಸಲಿರುವ ಕಾರ್ಯಗಳಲ್ಲಿ ತನಗೆ ವಿಶೇಷವಾದ ಆಸಕ್ತಿ ಇರುವುದಾಗಿಯೂ ಮಾನವ ಸಂತತಿಯ ಮೇಲಿರುವ ಪಾಪದ ದಂಡನೆ ಹಾಗೂ ಅದರ ಪರಿಣಾಮವಾದ ಭೀಕರ ಭ್ರಷ್ಟತೆಯನ್ನು ಗಮನಿಸುವಲ್ಲಿ ತನಗೆ ಸಂಕಟ ಭರಿತ ವಿಸ್ಮಯವಾಗಿದೆ ಎಂದು ಅಲ್ಲದೆ ಈ ನಿಸ್ಸಹಾಯಕವಾದ ಮಾನವ ಸಂತತಿಯನ್ನು ನರಳಾಟ ಸಂಕಟ ಮರಣಕರ ಸ್ಥಿತಿಯಿಂದ ಬಿಡಿಸಲು ಏನಾದರೂ ಮಾಡಲು ತನಗೂ ಸಂತೋಷವಾಗುವುದೆಂಬ ಭರವಸೆಯ ಮಾತು ಹೇಳಿರುವುದನ್ನು ಊಹೆ ಮಾಡಿಕೊಳ್ಳಬಹುದು ಎಲ್ಲೆಡೆ ಇರುವ ಪರಿಸ್ಥಿತಿಯನ್ನು ಅರಿಯುವುದರಲ್ಲಿ ಬಹು ನುರಿತವನಾಗಿ ಮನುಕುಲದ ಮನಸ್ಥಿತಿ ಹಾಗೂ ಅದರ ನ್ಯೂನ್ಯತೆಗಳ ವಿಷಯವಾಗಿ ಪೂರ್ಣವಾಗಿ ತಿಳಿದಿದ್ದು ಅದನ್ನು ನಿವಾರಿಸುವಲ್ಲಿ ಸಫಲನಾಗಲು ಆಸಕ್ತನಾಗಿದ್ದು ಒಬ್ಬ ಸ್ನೇಹಿತನಂತೆ ಕರ್ತನು ತಾನು ನಿರ್ವಹಿಸಲಿರುವ ಕಾರ್ಯಗಳ ವಿಷಯವಾದ ಯೋಚನೆಗಳ ಬಗ್ಗೆ ಆಗ ಪರಿಗಣನೆ ಮಾಡುತ್ತಾ ಅದನ್ನು ನೆರವೇರಿಸಲು ಇಚ್ಛಿಸುತ್ತಿದ್ದ ಸಮಯದಲ್ಲಿ ಆ ವಿಷಯದಲ್ಲಿ ಕೆಲವು ಸಲಹೆಗಳನ್ನು ನೀಡಲು ಸೈತಾನನು ತಾನು ಅರ್ಹನಾದ ಸ್ಥಿತಿಯಲ್ಲಿರುವುದಾಗಿ ಭಾವಿಸಿದ್ದನು ಆತ್ಮೀಕ ಅನುಗ್ರಹಗಳನ್ನು ಸ್ವಪ್ರಯೋಜನಕ್ಕಾಗಿ ಬಳಸುವ ವಿಷಯವಾದ ಶೋಧನೆ ನಮ್ಮ ರಕ್ಷಕನು ಆಹಾರವಿಲ್ಲದೆ ನಿಶಕ್ತನಾಗಿರುವುದನ್ನು ಆತನು ನಿರ್ವಹಿಸಲಿರುವ ಮಹಾ ಕಾರ್ಯವನ್ನು ಪೂರ್ಣಗೊಳಿಸಲು ತನ್ನ ಶಾರೀರಿಕ ಆರೋಗ್ಯದ ಬಗ್ಗೆ ಸೂಕ್ತವಾದ ಕಾಳಜಿ ವಹಿಸುವುದು ಅವಶ್ಯವೆಂಬುವುದನ್ನು ಸಲಹೆ ಮಾಡುವುದರ ಮೂಲಕ ಸೈತಾನನು ನಮ್ಮ ರಕ್ಷಕನ ಬಗ್ಗೆ ತನಗಿರುವ ಆಸಕ್ತಿಯನ್ನು ಮೊದಲು ತೋರ್ಪಡಿಸಿದ್ದನು ಆಗಷ್ಟೇ ನಮ್ಮ ರಕ್ಷಕನು ದೈವಿಕ ಶಕ್ತಿಯನ್ನು ಪಡೆದಿರುವುದಾಗಿಯೂ ಅದರಿಂದ ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವ ಸಾಮರ್ಥ್ಯವು ತನಗೆ ಲಭಿಸಿರುವುದಾಗಿಯೂ ಅದಕ್ಕಾಗಿ ಈಗ ಆತನು ಕೇವಲ ಮಾತನ್ನು ನುಡಿಯುವ ಅವಶ್ಯಕತೆ ಇರುವುದಾಗಿಯೂ ಆಗ ಕಲ್ಲುಗಳು ರೊಟ್ಟಿಯಾಗಿ ಮಾರ್ಪಡುವೆಂತಲೂ ಸಲಹೆ ಮಾಡಿದನು ಹೀಗೆ ಕರ್ತನು ತನ್ನ ಮೇಲೆ ಬಂದಿಳಿದ ಹಲವು ವಿಧಗಳಿಂದ ಕೂಡಿರುವ ಹೊಸ ಶಕ್ತಿಯನ್ನು ಪ್ರದರ್ಶನ ಮಾಡಬಹುದೆಂಬ ಸಲಹೆಯನ್ನು ಸಹ ಆತನಿಗೆ ಮಾಡಿದನು ಇದನ್ನು ಮುಂದೆ ಮಾಡಲು ಬೇಕಾಗಬಹುದೆಂದು ಕರ್ತನಿಗೆ ಅನಿಸಿತು ಇದಕ್ಕಿಂತಲೂ ಹೆಚ್ಚಿನ ಯುಕ್ತಿಯುಳ್ಳ ಶೋಧನೆಯ ಉಪಾಯವನ್ನು ಮಾಡಲು ಹೇಗೆ ಸಾಧ್ಯ ಇದನ್ನು ನೆರವೇರಿಸಿದ್ದಲ್ಲಿ ಇದು ಖಂಡಿತವಾಗಿ ನಮ್ಮ ಕರ್ತನ ಹಸಿವನ್ನು ನಿವಾರಿಸಿ ಆತನ ಶರೀರವನ್ನು ತಿತ್ತಲ್ಲದೆ ಇದಕ್ಕಿಂತಲೂ ಮಿಗಿಲಾಗಿ ಪಶ್ಚಾತ್ತಾಪದ ಮನೋಭಾವ ಹೊಂದಿ ಕೆಟ್ಟದ್ದನ್ನು ಹಿಂದೆಂದೋ ತೆಗೆದುಹಾಕುವ ಕಾರ್ಯದಲ್ಲಿ ಕರ್ತನಿಗೆ ಸಹಕಾರಿಯಾಗಲು ಬಯಸಿದಂತೆ ತೋರ್ಪಡಿಸುತ್ತಿದ್ದ ಸೈತಾನನು ಮಾನಸಾಂತರಗೊಂಡನೆಂಬ ಅರ್ಥ ಬರುವಂತೆಯೂ ಕಾಣುತ್ತಿತ್ತು ಇದು ಬಹು ಬಲವಾದ ಶೋಧನೆಯಾಗಿತ್ತು ಇಂತಹ ಶೋಧನೆಗಳು ಪ್ರತಿಷ್ಠಿತರಾದವರೆಲ್ಲರ ಮೇಲೆ ಬರುವುದು ಅದು ಈ ವಿಧವಾಗಿಯೇ ಇರಲಾರದು ಇಲ್ಲದೆ ಈ ರೀತಿಯ ಮಾತುಗಳಿಂದಲೇ ಕೂಡಿರಲಾರದು ಆದರೆ ದೇವರೊಂದಿಗೆ ಉಂಟಾದ ಹೊಸ ಸಂಬಂಧದ ಫಲವಾಗಿ ಬಂದ ನೂತನ ಸಾಮರ್ಥ್ಯವನ್ನು ಕೆಲವು ಮಟ್ಟಿಗೆ ನಮ್ಮ ಶಾರೀರಿಕ ಸುಖ ಸೌಂದರ್ಯವನ್ನು ಬಯಸುವ ಲೌಕಿಕ ವಿಷಯಗಳ ಅಭಿವೃದ್ಧಿಗೆ ಬಳಸಬಹುದೆಂಬ ಸಲಹೆಗಳು ಬರಬಹುದು ಇದರಿಂದ ಜನರ ಮುಂದೆ ನಾವು ದೇವರಿಂದ ಬಹು ಗೌರವಾನ್ವಿತರಾಗಿ ಅನುಗ್ರಹ ಮಾಡಲ್ಪಟ್ಟವರೆಂದು ಪ್ರಸಿದ್ಧರಾಗಬಹುದು ಇವುಗಳನ್ನು ಹೆಚ್ಚು ಸಂಬಳ ವರಮಾನಗಳನ್ನು ಪಡೆಯಲು ಬಳಸಿಕೊಳ್ಳಬಹುದು ಇಲ್ಲವೇ ಇವುಗಳಿಂದ ಲೌಕಿಕವಾದವುಗಳನ್ನು ಹೊಂದಲು ಅದು ದೊರೆಯದಿದ್ದರೂ ಯತ್ನಿಸಬಹುದು ಅನಂತರದಲ್ಲಿ ನಾವು ನಮ್ಮ ಕರ್ತನು ಮುಂದೆ ತನ್ನ ಸ್ನೇಹಿತ ನೆನೆಸಿಕೊಳ್ಳುವವನ ಹಾಗೂ ಆತನು ಕೊಟ್ಟ ಲೌಕಿಕ ವಿಷಯ ಸಂಬಂಧವಾದ ಸಲಹೆಗಳನ್ನು ಹೇಗೆ ಎದುರಿಸಿದರೆಂಬುದನ್ನು ನಾವು ಗಮನಿಸಬಹುದು ಪ್ರಾಪಂಚಿಕವಾದ ತನ್ನ ಅವಶ್ಯ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಆತ್ಮಿಕ ಶಕ್ತಿಯನ್ನು ಬಳಸುವ ವಿಷಯವಾದ ಆತನ ಸಲಹೆಯನ್ನು ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿದನು ಲೌಕಿಕ ಸುಖ ಸಾಧನಗಳನ್ನು ಪಡೆಯಲು ಆತ್ಮೀಕ ವರಗಳನ್ನು ಎಂದಿಗೂ ಬಳಸುವಂತಿಲ್ಲ ಹಾಗಿದ್ದಲ್ಲಿ ಅದು ಮಂತ್ರವಾದಿಯಾದ ಸಿಮೋನನಿಗೆ ಅವುಗಳನ್ನು ಹಣಕ್ಕೆ ಮಾರಿದಂತಾಗುವುದು ಆದರೆ ಈ ವಿಷಯಗಳನ್ನು ವಿವರಿಸುವುದಕ್ಕೆ ಹೋಗದೆ ತನ್ನ ಹೊಣೆಗಾರಿಕೆ ಒಪ್ಪಿಕೊಟ್ಟಿರುವ ಒಪ್ಪಿಸಿಕೊಟ್ಟಿರುವ ಶಕ್ತಿಯನ್ನು ಅಪವಿತ್ರವಾಗಿ ಬಳಸಲಾರದಷ್ಟು ಪರಿಶ್ ಪರಿಶುದ್ಧನು ತಾನೆಂದು ಹೊಗಳಿಕೊಳ್ಳದೆ ಯೇಸುವು ಶೋಧಕನಿಗೆ ಮನುಷ್ಯನ ಜೀವಿತವು ಪೂರ್ಣವಾಗಿ ತಾನು ಏನನ್ನು ತಿನ್ನಬೇಕೆಂಬುದರ ಮೇಲೆ ಅವಲಂಬಿಸಿಲ್ಲ ಆದರೆ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯುವುದರಲ್ಲಿ ನಿಸ್ಸಂದೇಹವಾಗಿ ಜೀವವು ಖಾತರಿಯಾಗುತ್ತದೆ ಎಂದು ಸತ್ಯವೇದ ಭಾಷೆಯಲ್ಲಿ ಸರಳವಾಗಿ ಉತ್ತರಿಸಿದನು ಸುಖ ಸಂಪತ್ತುಗಳನ್ನು ಪಡೆಯಲು ಆತ್ಮಿಕ ಸಂಗತಿಗಳನ್ನು ತ್ಯಾಗ ಮಾಡುವಂಥ ಸಮಸ್ಯೆಗಳೆಲ್ಲವುಗಳಿಗೂ ಕರ್ತನ ಪ್ರತಿಯೊಬ್ಬ ಹಿಂಬಾಲಕನು ಇದೇ ರೀತಿಯಲ್ಲಿ ಉತ್ತರಿಸಬೇಕು ಕರ್ತನ ಸಹೋದರರಲ್ಲಿ ಹಲವರಿಗೆ ಶೋಧಕನು ಈ ರೀತಿಯ ಶೋಧನೆಯನ್ನು ತರುವನು ನೀನು ಇಷ್ಟು ಕಟ್ಟುನಿಟ್ಟಾಗಿ ಸತ್ಯವನ್ನು ಅನುಸರಿಸಿ ಪವಿತ್ರವಾದ ಸತ್ಯದ ಆತ್ಮನು ಅತ್ಯಾಸಕ್ತಿಯಿಂದ ತನಗೆ ಸೇವೆ ಸಲ್ಲಿಸುವಂತೆ ನಿನ್ನನ್ನು ನಡೆಸಲು ಬಿಟ್ಟರೆ ನಿನಗೆ ಬೇಗನೆ ಊಟಕ್ಕೂ ಗತಿ ಇಲ್ಲದವನಾಗುವಿ ನೀನು ವ್ಯವಹರಿಸಲಿರುವ ಪ್ರಪಂಚದ ಜನರು ಇದನ್ನು ಮೆಚ್ಚುವುದಿಲ್ಲ ಅವರು ನಿನ್ನನ್ನು ಕೆಲಸದಿಂದ ತೆಗೆಯುವರು ಇಲ್ಲವೇ ಕೊಂಡುಕೊಳ್ಳಲು ನಿನ್ನ ಅಂಗಡಿಗೆ ಬರುವುದನ್ನು ನಿಲ್ಲಿಸುವರು ಅಥವಾ ಅವರು ನಿನ್ನನ್ನು ಸಭಾಪಾಲಕನ ಹುದ್ದೆಯಿಂದ ತೆಗೆದುಹಾಕುವರು ಇಲ್ಲವೇ ನಿನ್ನಲ್ಲಿರುವ ತಮ್ಮ ಅನ್ಯೂನ್ಯತೆ ಅಥವಾ ಸಮಾಜ ಸಂಪರ್ಕವನ್ನು ಹಿಂದಕ್ಕೆ ತೆಗೆದುಕೊಳ್ಳುವರು ಆಗ ನೀನು ಈ ಜೀವಿತದಲ್ಲಿನ ಎಲ್ಲ ಶುಭ ಸಂಗತಿಗಳಿಂದ ವಂಚಿತನಾಗಿರುವಿ ಇತ್ಯಾದಿಗಳು ಇದಕ್ಕೆ ಕೊಡಬೇಕಾದ ತಕ್ಕ ಉತ್ತರವೆಂದರೆ ತನ್ನ ಆತ್ಮಿಕ ಆಶೀರ್ವಾದಗಳನ್ನು ಏಸಾವನಂತೆ ಒಂದು ಬಟ್ಟಲು ಗುಗ್ಗರಿಗೆ ಮಾರಲೆಚ್ಚಿಸದೆ ಅವುಗಳು ಮಾರಲಾರದಷ್ಟು ಅಮೂಲ್ಯವೆಂದು ಅವುಗಳನ್ನು ಗೌರವಿಸುವವರೆಲ್ಲ ಎಲ್ಲವನ್ನು ಪರಿಪಾಲಿಸಲು ದೇವರು ಸಮರ್ಥನೆಂದು ಮತ್ತು ಯಾವನು ದೇವರ ವಾಕ್ಯಾನುಸಾರ ನಡೆಯುವನೋ ಅವನು ಈಗಿನ ಕಾಲದಲ್ಲಿ ಕೆಲವು ಸುಖ ಸೌಕರ್ಯಗಳನ್ನು ಕಳಕೊಂಡರೂ ಕಡೆಯಲ್ಲಿ ನಿತ್ಯ ಜೀವವನ್ನು ಅದರ ಉತ್ಕೃಷ್ಟ ಪ್ರಭಾವದ ಸಹಿತವಾಗಿ ಪಡೆದುಕೊಳ್ಳುವರು ನಮ್ಮ ಕರ್ತನ ದೃ ದೃಢವಾದ ಉತ್ತರವು ಶೋಧನೆಯು ಶೀಘ್ರವಾಗಿ ಅಂತ್ಯವಾಗುವಂತೆ ಮಾಡಿ ಆ ಶೋಧಕನನ್ನು ಎದೆಗುಂದುವಂತೆ ಮಾಡಿ ಆತನು ಈ ವಿಷಯದಲ್ಲಿ ಮುಂದುವರಿ ಒರಿಯದಂತೆ ಮಾಡಿತು ಆತನ ಹಿಂಬಾಲಕರಾದ ನಮ್ಮ ವಿಷಯವು ಹೀಗೆಯೇ ನಾವು ಶೋಧನೆಯನ್ನು ತಿರಸ್ಕರಿಸುವಲ್ಲಿ ದೃಢಚಿತ್ತರಾಗಿದ್ದರೆ ಅದು ನಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸುವುದು ಇದು ಆ ಒಂದು ಸಂದರ್ಭಕ್ಕೆ ಮಾತ್ರವಲ್ಲದೆ ಮುಂದೆ ಬರುವ ಶೋಧನೆಗಳ ವಿಷಯದಲ್ಲೂ ಸಹ ಹೀಗೆಯೇ ಆಗುವುದು ಇದು ಕೆಲವು ಮಟ್ಟಿಗೆ ನಮ್ಮ ಶೋಧಕನಿಗೆ ಸ್ಥೈರ್ಯ ಗೆಡಿಸುವುದು ಆತನು ನಮ್ಮ ಸ್ಥಿರಚಿತ್ತವನ್ನು ಗಮನಿಸಿ ದೃಢ ನಿರ್ಧಾರ ಹಾಗೂ ಗುಣದಾಸ ದೃಢತೆಯುಳ್ಳ ವ್ಯಕ್ತಿಗಳೊಂದಿಗೆ ವಿಷಯಗಳನ್ನು ಚರ್ಚಿಸುವುದರಲ್ಲಿ ಪ್ರಯೋಜನವಿಲ್ಲ ಎಂಬುವುದನ್ನು ಚೆನ್ನಾಗಿ ತಿಳಿದಿರುವನು ಒಂದು ವೇಳೆ ನಾವೇನಾದರೂ ಆ ವಿಷಯದ ಸಾಧಕ ಬಾಧಕಗಳನ್ನು ಮನಸ್ಸಿನಲ್ಲಿ ಚರ್ಚಿಸುತ್ತಾ ಹೋದಲ್ಲಿ ಅದರ ಪರಿಣಾಮವಾಗಿ ಶೋಧಕನು ಖಂಡಿತವಾಗಿ ತನ್ನ ವಾದವನ್ನು ಅಧಿಕಗೊಳಿಸುವನು ಆಗ ವಾದದಲ್ಲಿ ಆತನಿಗೆ ಸರಿ ಸಮಾನರಾಗಿ ಕಂಡುಬರಲಾರದೆ ಹೋಗುವ ಅಪಾಯಕ್ಕೆ ಒಳಗಾಗುವೆವು ಏಕೆಂದರೆ ಅಪೋಸ್ತಲನು ಹೇಳಿದಂತೆ ಆ ಶೋಧಕನು ಒಬ್ಬ ಕುಯುಕ್ತಿಯುಳ್ಳ ಎದುರಾಣಿಯಾಗಿದ್ದಾನೆ ಹಾಗೂ ನಾವು ಆತನ ಯುಕ್ತಿಯನ್ನು ಅರಿತವರಲ್ಲವಲ್ಲ ದೇವರ ವಾಕ್ಯಕ್ಕೆ ಹಾಗೂ ಕರ್ತನ ಆತ್ಮಕ್ಕೆ ಪ್ರಾಮಾಣಿಕ ಹಾಗೂ ಪೂರ್ಣವಾದ ವಿಧೇಯತೆಯೊಂದೇ ಸಹೋದರರಿಗೆ ಇರುವ ಸುರಕ್ಷಿತ ಮಾರ್ಗ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನ ಪ್ರತಿಷ್ಠೆ ಅದನ್ನು ಅನುಸರಿಸಿ ಆತನಿಗೆ ಬಂದ ಶೋಧನೆ ರೀಪ್ರಿಂಟ್ ಪುಟದ ಪುಟ ಎರಡು ಸಾವಿರದ ಐನೂರ ಅರವತ್ತೈದು ಪುಟದ ಸಂಖ್ಯೆ ಎಪ್ಪತ್ತ್ಮೂರು ಮತ್ತು ಎಪ್ಪತ್ತ ನಾಲ್ಕು ಅನಧಿಕೃತ ಕಾರ್ಯಗಳ ಮೂಲಕ ದೇವರನ್ನು ಪರೀಕ್ಷಿಸುವುದು ತನ್ನ ಮೊದಲನೆಯ ಪ್ರಯತ್ನದಲ್ಲಿ ನಿರಾಶನಾದ ಶೋಧಕನು ನಮ್ಮ ಕರ್ತನ ತೀರ್ಮಾನಗಳನ್ನು ನಿರಾಕರಿಸದೆಯೇ ಬೇಗನೆ ವಿಷಯವನ್ನು ಬದಲಿಸುವನು ಆತನು ನೀಡಿದ ಎರಡನೆಯ ಶೋಧನೆಯು ನಮ್ಮ ಕರ್ತನಿಗೆ ಮತ್ತು ಆತನ ಪ್ರತಿಷ್ಠಿತರಾದ ಹಿಂಬಾಲಕರಿಗೆ ಬರುವ ಇತರ ಎಲ್ಲ ಶೋಧನೆಗಳಂತಿದ್ದು ಅದು ತೀರಾ ಕೆಟ್ಟತನದ ಕೆಟ್ಟತನವಾದ ಕೊಲೆ ಕಳ್ಳತನದ ವಿಷಯವಾದ ಶೋಧನೆಯಾಗಿರದೆ ಅದು ದೇವರು ಯೋಜಿಸಿದ ಕೆಲಸವನ್ನು ಬೇರೆ ವಿಧಾನದಲ್ಲಿ ಮಾಡುವ ಬಗೆಯಾಗಿದ್ದು ಅದು ತನಗೆ ನೀಡಿರುವ ದೈವ ಅಧಿಕಾರಗಳನ್ನು ದುರುಪಯೋಗ ಮಾಡಿಕೊಳ್ಳುವ ಅಂದರೆ ಒಳ್ಳೆಯ ಫಲಗಳು ದೊರೆಯುವುದನ್ನು ಸರಿಯಿಲ್ಲದ ರೀತಿಯಲ್ಲೂ ರೀತಿಯಲ್ಲಿ ಮಾಡಲು ಯತ್ ಯತ್ನಿಸುವುದು ಸೈತಾನನು ನಮ್ಮ ಕರ್ತನನ್ನು ಎರ್ಸಲೇಮಿಗೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿದನು ಇದು ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿ ಅಂದರೆ ನಾವು ದೈಹಿಕವಾಗಿ ಹೋಗದೆ ಮನಸ್ಸಿನಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಲ್ಲಿ ಕೆಲವು ಕೆಲಸಗಳನ್ನು ಮಾಡುವಂತಿರುವುದು ಆಗ ನೀಡಿದ ಸಲಹೆಯು ಇಂತ್ ಇಂತಿತ್ತು ನಾನು ನಿನಗೆ ಇಸ್ರಾಯೇಲ್ ಜನರ ಎದುರಿನಲ್ಲಿ ಬೇಗನೆ ನೀನು ಪ್ರಖ್ಯಾತಿಗೆ ಬರುವಂತೆ ಮಾಡುವ ವಿಧಾನದ ಒಂದು ಒಳ್ಳೆಯ ಸಲಹೆಯನ್ನು ಕೊಡುವೆನು ಅದರಿಂದ ನಿನಗೆ ಸಂತೋಷವಾಗುತ್ತದೆ ಯಾಕೆಂದರೆ ಅದು ಸತ್ಯವೇದದಲ್ಲಿ ಹೇಳಿರುವ ಒಂದು ಮಾರ್ಗ ಮೆಸ್ಸಿಯನ್ನು ಬಂದಾಗ ಆತನು ಇದನ್ನು ಮಾಡುವನೆಂಬ ಪ್ರವಾದನೆಯು ನನಗೆ ನಿಜವಾಗಿ ಕಂಡುಬಂತು ದಾವಿದನು ಪ್ರವಾದನೆಯಾಗಿ ಹೇಳಿದ ಮಾತು ನೆರವೇರಿತೆಂದು ಜನರು ಸಿದ್ಧ ಮನಸ್ಸಿನಿಂದ ಗ್ರಹಿಸಿಕೊಳ್ಳುವುದು ಹೀಗೆ ಅವರು ನಿನ್ನ ಉಪದೇಶದ ಧ್ಯೇಯ ಉದ್ದೇಶಗಳನ್ನು ಕೂಡಲೇ ಅವಲಂಬಿಸುವರು ನೀನು ಜನನಾಯಕನಾಗುವಿ ನಿನ್ನ ಕಾರ್ಯಗಳು ಬಹು ವಿಜೃಂಭಣೆಯಿಂದ ನಡೆಯುವವು ನಾನು ಹಿಂದೆ ಹೇಳಿದಂತೆಯೇ ನಿನ್ನ ಕಾರ್ಯಗಳು ಅಭಿವೃದ್ಧಿಯಾಗುವುದನ್ನು ಕಂಡು ನನಗೆ ಆನಂದವಾಗುವುದು ಯಾಕೆಂದರೆ ಆರು ಸಾವಿರ ವರ್ಷಗಳಿಂದಲೂ ಇರುವ ಈ ಹೀನಾವಸ್ಥೆಯನ್ನು ಕಂಡು ನನ್ನ ಮನಸ್ಸು ಪೂರ್ಣ ಅಸ್ವಸ್ಥವಾಗಿದೆ ಇನ್ನೂ ತಗ್ಗಿಗೆ ಎದುರಾಗಿರುವ ದೇವಾಲಯದ ದಕ್ಷಿಣ ಭಾಗದ ಆರು ನೂರು ಅಡಿ ಎತ್ತರವಿರುವ ಅಲ್ಲದೆ ದೇವಾಲಯದ ಅಂಗಳಕ್ಕೆ ಎದುರಾಗಿಯೂ ಇರುವ ಶಿಖರದ ಮೇಲೆ ಹೋಗಿ ಕೆಳಗೆ ಅಂಗಳದಲ್ಲಿ ಇರುವ ನೂರಾರು ಭಕ್ತರ ಮುಂದೆ ಎತ್ತರದಿಂದ ಜಿಗಿದು ಪೆಟ್ಟಾಗದಂತೆ ಬಿದ್ದು ಹೇಳಬೇಕೆಂಬುವುದು ನನ್ನ ಸಲಹೆ ಇದು ಪರಾತ್ಪರನಾದ ದೇವರ ಶಕ್ತಿಯು ನಿನ್ನಲ್ಲಿರುವುದೆಂದು ಅವರು ಬೇಗನೆ ಗ್ರಹಿಸುವಂತೆ ಬೇರೆ ಯಾವ ವಿಧದಲ್ಲೂ ಆಗದ ರೀತಿಯಲ್ಲಿ ತೋರ್ಪಡಿಸುತ್ತದೆ ನಾನು ಹೇಳುವುದೆಂದರೆ ಇದು ಸತ್ಯವೇದದಲ್ಲಿ ಸೂಚಿಸಿರುವುದು ಅದು ಹೇಳುವುದು ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ನಿನ್ನ ಕಾಲು ಕಲ್ಲಿಗೆ ತಗಲಿ ತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಪ್ರತಿಷ್ಠಿತರಾದ ಏಸುವಿನ ಹಿಂಬಾಲಕರಿಗೂ ಸೈತಾನನು ಇದೇ ರೀತಿಯಾಗಿ ಶೋಧನೆಯನ್ನು ಕೊಡುವನು ಅದೇನೆಂದರೆ ಲೋಕದವರ ಮತ್ತು ಹೆಸರಿನ ಕ್ರೈಸ್ತ ಸಭೆಯವರ ಮುಂದೆ ನಿನ್ನ ಸಾಮರ್ಥ್ಯದ ಒಂದು ಒಳ್ಳೆಯ ಪ್ರದರ್ಶನವನ್ನು ಮಾಡು ಯಾವುದಾದರೂ ಒಂದು ವಿಧಾನದಿಂದ ಅವರ ಗಮನವನ್ನು ಸೆಳೆ ಕ್ರಿಸ್ತನ ಶಿಲುಬೆಯ ವಿಷಯವಾಗಿ ಕೇವಲ ಉಪದೇಶ ಮಾಡುವುದೇ ಅಲ್ಲದೆ ಪ್ರಾಕೃತ ಮನುಷ್ಯರ ಮುಂದೆ ದೊಡ್ಡದಾದ ಗಮನ ಸೆಳೆಯುವ ಕಾರ್ಯಗಳನ್ನು ಮಾಡಿ ಆತ್ಮೀಕವಾದ ಶಕ್ತಿಗಳು ಆಶೀರ್ವಾದಗಳು ನಿನ್ನಲ್ಲಿರುವುದೆಂದು ಅವರಿಗೆ ತೋರಿಸು ಹೀಗೆ ಶೀಘ್ರವಾಗಿ ದೊಡ್ಡ ಯಶಸ್ಸನ್ನು ಸಂಪಾದಿಸುವಿ ಆತ್ಮಿಕ ವರ್ಗದವರಿಗೆ ಕಣ್ಣು ಕಟ್ಟದಿರುವ ರೀತಿಯಲ್ಲಿ ಆತ್ಮೀಕವಾದ ವಿಷಯಗಳನ್ನು ತಿಳಿಸುವ ಕಾರ್ಯಗಳನ್ನು ಬಿಟ್ಟುಬಿಡು ಇದನ್ನು ಮಾಡು ನಿನ್ನಲ್ಲಿರುವ ಆತ್ಮೀಕ ವಿಷಯಗಳನ್ನು ಕಂಡು ಬಹುಪಾಲು ಜನರು ನೀನು ವಿಶಿಷ್ಟನಾಗಿರುವ ಎಂದು ಪ್ರಶಂಸಿಸಿ ನಿನ್ನನ್ನು ಹೇಗೂ ದೂರವಿಡುವರು ಇದರಿಂದ ನೀನು ಬಹುಜನರ ಅನುಕಂಪವನ್ನು ಕಳಕೊಂಡು ವಿಶೇಷವಾಗಿ ಕ್ರೈಸ್ತ ಸಮುದಾಯದ ಕೆಲವು ಪ್ರಾಮುಖ್ಯ ಪ್ರತಿಪಾದಕರ ದ್ವೇಷಕ್ಕೆ ಗುರಿಯಾಗುವಿ ನಮ್ಮ ಕರ್ತನು ಪುನಃ ಪ್ರಾಮಾಣಿಕವಾಗಿಯೂ ಸರಿಯಾಗಿಯೂ ಉತ್ತರಿಸಿದನು ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುವುದಾಗಿ ಸಹ ಬರದತೆ ಅಂದನು ನಾವು ನಂಬುವವರಾಗಿ ನಡೆಯದೆ ನೋಡುವವರಾಗಿಯೇ ನಡೆಯಬೇಕೆಂದು ಸೈತಾರನು ಇಷ್ಟಪಡುವನು ನಾವು ಸತತವಾಗಿ ದೇವರನ್ನು ಪರೀಕ್ಷಿಸುತ್ತಿರಬೇಕೆಂದು ಆತನ ವಾಕ್ಯಗಳ ಸಾಕ್ಷಿಯನ್ನು ಅಂಗೀಕರಿಸಿ ಅದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲದ ನಂಬಿಕೆಯನ್ನಿಟ್ಟು ಅದನ್ನು ಅವಲಂಬಿಸುವುದರ ಬದಲು ಆತನ ಅನುಗ್ರಹ ಮತ್ತು ರಕ್ಷಣೆಗಳ ಸಾದೃಶ್ಯ ಪ್ರದರ್ಶನವನ್ನು ನಾವು ಬಯಸುತ್ತಿರಲು ಅವಿಲಾಷಿಸುವನು ಈಗ ತೆರೆದು ಪ್ರಕಾಶಗೊಳ್ಳುತ್ತಿರುವ ಸತ್ಯವೇದ ವಾಕ್ಯ ಅರ್ಥಗಳ ಪ್ರಕಾರ ನಾವು ನೋಡುವುದೆಂದರೆ ಸೈತಾನನು ಸತ್ಯವೇದ ವಾಕ್ಯ ಭಾಗವನ್ನು ಅದರ ಸರಿಯಾದ ಅರ್ಥ ವಿವರಣೆಯಿಲ್ಲದ ರೀತಿಯಲ್ಲಿ ಉದ್ದೇಶರಹಿತವಾಗಿ ಉಲ್ಲೇಖಿಸಿ ಇರುವ ಸಂಭವವಿದೆ ಈ ವಾಕ್ಯ ಭಾಗವು ಹೇಳಿರುವುದು ಯೇಸುವಿನ ನಿಜವಾದ ಕಾಲಗಳು ನಿಜವಾದ ಕಲ್ಲುಗಳು ಮತ್ತು ನಿಜವಾದ ದೇವದೂತರ ವಿಷಯವಾಗಿರದೆ ಅದು ಸಾಂಕೇತಿಕವಾಗಿ ಈಗಿನ ಕಾಲದ ಕ್ರಿಸ್ತನ ದೇಹದ ಪಾದಗಳನ್ನು ಸೂಚಿಸುವ ಸದಸ್ಯರ ಮತ್ತು ಈಗ ನೀತಿವಂತರ ಮಾರ್ಗದಲ್ಲಿ ಕಂಡುಬರಬಹುದಾದ ಸತ್ಯವೇದ ಬೋಧನೆಗಳು ಮುಂತಾದವುಗಳ ವಿಷಯಗಳಲ್ಲಿರುವ ತಪ್ಪಾದ ವಿವರಣೆಗಳೆಂಬ ಎಡವುವ ಕಲ್ಲುಗಳನ್ನು ಸೂಚಿಸುತ್ತದೆ ಹಾಗೂ ದೇವದೂತರು ಈಗಿನ ಕಾಲದ ಸುಗ್ಗಿ ಕಾಲದ ದೈವಿಕ ಸತ್ಯಾರ್ಥಗಳನ್ನು ಹೊಂದಿ ಅವುಗಳನ್ನು ಕ್ರಿಸ್ತನ ದೇಹದ ಪಾದಗಳನ್ನು ಸೂಚಿಸುವವರಿಗೆ ಅವಶ್ಯವಾಗಿರುವ ಸತ್ಯವೇದ ಮಾರ್ಗದರ್ಶನ ಬುದ್ಧಿ ಮಾತು ವಾಕ್ಯ ವಿವರಣೆಗಳನ್ನು ನೀಡುವುದರ ಮೂಲಕ ಅವರಿಗೆ ಸೇವೆ ಮಾಡುತ್ತಿರುವವರನ್ನು ಸೂಚಿಸುತ್ತಾರೆ ನೀತಿ ನಿಯಮಗಳನ್ನು ರಾಜಿ ಮಾಡಿಕೊಂಡು ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುವುದರ ವಿಷಯವಾದ ಶೋಧನೆಗಳು ಸೈತಾನನು ಕೊಟ್ಟ ಮೂರನೆಯ ಶೋಧನೆಯು ಸಹ ಒಂದು ಸ್ನೇಹ ಸಹಾನುಭೂತಿ ಭಾವಗಳಿಂದ ಕೂಡಿದ್ದು ನಮ್ಮ ಕರ್ತನು ನಡೆಸಲಿರುವ ವಿಶೇಷ ಕಾರ್ಯಗಳಿಗೆ ಸಹಕಾರ ಸೂಚಿಸುವ ಉದ್ದೇಶವುಳ್ಳದಾಗಿತ್ತೆಂಬುವುದು ನಮ್ಮ ಭಾವನೆ ಅವನು ನಮ್ಮ ಕರ್ತನನ್ನು ಒಂದು ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋದನು ಅಲ್ಲಿ ಶಾರೀರಿಕವಾಗಿತ್ತಲ್ಲದೆ ಮಾನಸಿಕ ರೂಪದಲ್ಲಿತ್ತು ನಿಜವಾಗಿಯೂ ಎರಸ್ಲೇಮಿನ ಸಮೀಪದಲ್ಲಿ ಯಾವ ಅತಿ ಎತ್ತರದ ಬೆಟ್ಟವಿರುವುದಿಲ್ಲ ಪ್ರಪಂಚದ ರಾಜ್ಯಗಳು ಮತ್ತು ಅವುಗಳ ವೈಭವಗಳನ್ನೆಲ್ಲ ಕಾಣುವಷ್ಟು ಎತ್ತರದ ಬೆಟ್ಟವು ಪ್ರಪಂಚದಲ್ಲಿಯೇ ಇರುವುದಿಲ್ಲ ಸೈತಾನನು ನಮ್ಮ ಕರ್ತನನ್ನು ಮಾನಸಿಕವಾಗಿ ಅತ್ಯುನ್ನತವಾದ ಒಂದು ಸಾಂಕೇತಿಕ ಬೆಟ್ಟಕ್ಕೆ ರಾಜ್ಯಕ್ಕೆ ಕರೆದುಕೊಂಡು ಹೋದನು ಆತನು ಕರ್ತನ ಮುಂದೆ ಲೋಕಾದ್ಯಂತ ತನಗಿರುವ ಅಂದರೆ ಸೈತಾನನಿಗೆ ರಾಜ್ಯಾಧಿಕಾರ ಬಲಗಳ ಹಾಗೂ ಸಮಸ್ತ ಪ್ರಜೆ ಜನಾಂಗಗಳ ಮೇಲಿರುವ ಬಹುಮಟ್ಟಿನ ತನ್ನ ಹಿಡಿತದ ವಿಷಯವಾಗಿ ಒಂದು ಚಿತ್ರಣವನ್ನು ತೋರಿಸಿದನು ಇದನ್ನು ನಮ್ಮ ಕರ್ತನು ನಂತರದಲ್ಲಿ ಒಪ್ಪಿಕೊಂಡು ಸೈತಾನನನ್ನು ಇಹಲೋಕಾಧಿಪತಿ ಎಂದು ಸೂಚಿಸಿ ಹೇಳಿದ್ದಾನೆ ಪ್ರಪಂಚ ಪ್ರಪಂಚದ ಆದ್ಯಂತವಿರುವ ತನ್ನ ಪ್ರಭಾವ ಪ್ರಭಾವಾಧಿಕಾರಿಗಳ ಒಂದು ಸಮಗ್ರ ನೋಟವನ್ನು ತೋರಿಸಿದ ಉದ್ದೇಶವು ಸೈತಾನನ ಸ್ನೇಹ ಸಹಕರಿಸುವಿಕೆಗಳು ಬಹು ಬೆಲೆಯುಳ್ಳದೆಂದು ಅಲ್ಲದೆ ತನ್ನ ಕಾರ್ಯದಲ್ಲಿ ಸಫಲನಾಗಲು ಅತ್ಯಗತ್ಯವಾಗಿ ನಮ್ಮ ವಿಮೋಚಕನಿಗೆ ಇವುಗಳು ಬೇಕಾದವುಗಳೆಂದು ಮನವರಿಕೆ ಮಾಡಿಕೊಡುವ ಸಲುವಾಗಿತ್ತು ಆದ್ದರಿಂದ ಈ ಒಂದು ವಿಶೇಷ ಸಂದರ್ಭದಲ್ಲಿ ಸೈತಾನನು ಬಹು ಸ್ನೇಹ ಭಾವದಿಂದ ಕೂಡಿದವನಾಗಿ ತಾನು ಬಹು ಪ್ರಾಮಾಣಿಕವಾಗಿ ಆತನ ಪರಿಶ್ರಮಗಳನ್ನು ಸ್ವಾಗತಿಸಿ ಅದಕ್ಕೆ ಸಹಕರಿಸಲು ಸಿದ್ಧನೆಂಬುವುದನ್ನು ಸ್ಪಷ್ಟವಾಗಿ ನಮ್ಮ ಕರ್ತನಲ್ಲಿ ಹೇಳಿಕೊಂಡನು ಮೆಸ್ಸಿಯನು ಇಸ್ರಾಯೇಲರ ಅರಸನೆಂಬುವುದನ್ನು ಇಸ್ರಾಯೇಲರನ್ನು ಆಶೀರ್ವದಿಸುವ ಅಮೂಲ್ಯ ಕಾರ್ಯ ಸಂಬಂಧವಾಗಿ ವಿಶೇಷವಾಗಿ ಹೇಳಲ್ಪಟ್ಟಿರುವುದನ್ನು ಸೈತಾನನು ನಮ್ಮ ಕರ್ತನಿಗೆ ತೋರಿಸಿಕೊಟ್ಟಿರುವ ಸಾಧ್ಯತೆ ಇದ್ದು ಆ ಮೂಲಕವಾಗಿ ಇದರ ಒಂದು ಪ್ರಕಾಶ ಪ್ರಭಾವಗಳು ಲೋಕದ ಸಮಸ್ತ ಜನಾಂಗಗಳಿಗೆ ವಿಸ್ತರಿಸಿಕೊಳ್ಳುವುದೆಂಬುದನ್ನು ಆತನು ಒಪ್ಪಿಕೊಂಡಿರಲೂಬಹುದು ಆದರೂ ಆತನ ಪ್ರಸ್ತಾ ಪ್ರಸ್ತಾವನೆಯಲ್ಲಿ ಕೇಂದ್ರೀಕೃತವಾದ ಅಂಶವು ಏಸುವೆಗೆ ಇಸ್ರೇಲ್ ರಾಜ್ಯಕ್ಕಿಂತಲೂ ಇನ್ನೂ ದೊಡ್ಡದಾದ ಒಂದು ರಾಜ್ಯವನ್ನು ಕೊಡುವುದರ ವಿಷಯವಾಗಿತ್ತೆಂದು ತೋರುತ್ತದೆ ಆತನು ಮಂಡಿಸಿದ ಸಲಹೆ ಎಂದರೆ ಆ ರಾಜ್ಯವು ಲೋಕದ ಸಮಸ್ತ ಜನಾಂಗಗಳನ್ನು ಒಳಗೊಂಡಿದ್ದು ಅವೆಲ್ಲವುಗಳ ಮೇಲೆ ಆತನ ನಿಯಂತ್ರಣವಿದ್ದು ಅದರಲ್ಲಿ ದೇವರು ಸಂಕಲ್ಪಿಸಿದ್ದ ಆಶೀರ್ವಾದ ಪೂರಿತವಾದ ಸುಧಾರಣೆಗಳನ್ನು ತರುವುದಕ್ಕೆ ಆತನು ಸಮರ್ಥನಾಗಿರಬೇಕೆಂದು ಆದರೆ ಅದಕ್ಕಿರುವ ಕೇವಲ ಒಂದೇ ಷರತ್ತೆಂದರೆ ಅಲ್ಲಿ ಸ್ಥಾಪನೆಯಾಗುವ ಯಾವುದೇ ರಾಜ್ಯ ಅಥವಾ ಅಧಿಕಾರಗಳಲ್ಲಿ ಸೈತಾನನಿಗೆ ಮನ್ನಣೆ ಇರಬೇಕೆಂಬುವುದೇ ತಾನು ಏನೇ ಏನು ಯೋಚಿಸಿದ್ದನೋ ಆ ಮೂಲಕ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಹೀಗೆ ಇದು ಒಂದು ಸದಾವಕಾಶವಾಗಿತ್ತೆಂದು ಆ ಶೋಧಕನು ಯೋಚಿಸಿದಂತೆ ತೋರುತ್ತದೆ ಏಕೆಂದರೆ ಮರಣಾಧೀನವಾಗಿ ಹೀನಾವಸ್ಥೆಯಲ್ಲಿರುವ ಮಾನವ ಸಂತತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಆತನ ಮೂಲ ಉದ್ದೇಶವಾಗಿತ್ತೆಂದು ನಾವು ಊಹಿಸಲು ಸಾಧ್ಯವಿಲ್ಲ ಆದರೆ ಉತ್ತಮ ತಿಳುವಳಿಕೆಯಿಂದ ಕೂಡಿದ ಒಳ್ಳೆಯ ಪ್ರತಿಭೆಯುಳ್ಳ ಜನರ ಮೇಲೆ ತಾನು ಒಡೆಯನಾಗಿ ಅಥವಾ ಆಳ್ವಿಕೆ ನಡೆಸಬೇಕೆಂಬುವುದು ಆತನ ಬಹು ವಿಶೇಷವಾದ ಉದ್ದೇಶವಾಗಿರಬೇಕು ಆದುದರಿಂದ ದೇವರು ಯೋಜಿಸಿದ ಕೃಪಾಪೂರ್ಣವಾದ ಸಂಕಲ್ಪವು ಕಾರ್ಯರೂಪಕ್ಕೆ ಬರುವುದನ್ನು ಅದರಲ್ಲಿ ತಾನು ಸುಧಾರಣೆ ಹೊಂದುವ ಇಚ್ಛೆಯುಳ್ಳವನಾಗಿದ್ದು ಮಾನವರ ಸುಧಾರಣಾ ಕಾರ್ಯಗಳಿಗೆ ಮುಂದಾಳುತನ ವಹಿಸುವುದಾಗಿಯೂ ಆದರೆ ಆ ಕಾರ್ಯಗಳಲ್ಲಿ ತನಗೆ ಮುಖ್ಯ ಸ್ಥಾನವಿರುವುದನ್ನು ಎಲ್ಲರೂ ಮಾನ್ಯ ಮಾಡಬೇಕೆಂದು ಬಯಸಿದ್ದನು ಈ ವಿಧದಲ್ಲಿ ಅಂದರೆ ಆತನ ಪ್ರಭಾವ ಮತ್ತು ಸಹಕಾರಗಳಿಗೆ ಮಾನ್ಯತೆ ನೀಡುವುದರ ಮೂಲಕ ನಮ್ಮ ಕರ್ತನು ಆತನಿಗೆ ಅಡ್ಡಬಿದ್ದು ಆರಾಧಿಸಬೇಕೆಂದು ಅಭಿಲಾಷಿಸಿದ್ದನು ಆದರೆ ನಮ್ಮ ಕರ್ತನು ತನಗೆ ಅಡ್ಡಬಿದ್ದು ತನ್ನನ್ನು ದೇವರಂತೆ ಆರಾಧಿಸುವನೆಂದು ಸೈತನನ್ನು ನಿರೀಕ್ಷಿಸಿದನೆಂದು ನಾವು ಒಂದು ಕ್ಷಣವಾದರೂ ಊಹಿಸುವಂತಿಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನ ಪ್ರತಿಷ್ಠೆ ಅದನ್ನು ಅನುಸರಿಸಿ ಆತನಿಗೆ ಬಂದ ಶೋಧನೆ ಪಾ ರೀಪ್ರಿಂಟ್ ಪುಟ ಎರಡು ಸಾವಿರದ ಐನೂರ ಅರವತ್ತೈದು ಪುಟದ ಸಂಖ್ಯೆ ಎಪ್ಪತ್ತೈದು ಮತ್ತು ಎಪ್ಪತ್ತ ಆರು ಈ ಕೊನೆಯ ಶೋಧನೆಗೆ ಕೊಟ್ಟ ನಮ್ಮ ಕರ್ತನ ಉತ್ತರವು ಆತನಿಗೆ ಸೈತಾನನಲ್ಲಿ ಯಾವ ನಿಜವಾದ ಪರಿವರ್ತನೆಯ ಕಾರ್ಯವೂ ನಡೆದಿಲ್ಲವೆಂದು ಆತನು ತನ್ನ ಕೀಳು ಪ್ರವೃತ್ತಿಯ ಪ್ರಾರಂಭದಲ್ಲಿದ್ದಂತೆ ಆಗಲೂ ಮಹತ್ವಾಕಾಂಕ್ಷೆ ಸ್ವಾರ್ಥ ಚಿಂತನೆಗಳಿಂದ ತುಂಬಿದನೆಂಬ ಅಂಶದ ಪೂರ್ಣ ಅರಿವು ಉಂಟಾಗಿತ್ತೆಂಬುವುದನ್ನು ತೋರಿಸುತ್ತದೆ ಅಲ್ಲದೆ ತನ್ನ ನಿಜವಾದ ಮನೋಪ್ರವೃತ್ತಿಗಳನ್ನು ಹೀಗೆ ಒಪ್ಪಿಕೊಂಡವರೊಡನೆ ಪ್ರಸ್ತಾಪವನ್ನು ಮುಂದುವರೆಸುವುದು ಸಹ ತಂದೆಗೆ ಅನಿಷ್ಠಾವಂತಿಕೆಯನ್ನು ತೋರಿಸಿದಂತಾಗುವುದೆಂದು ಅರಿತವನಾಗಿದ್ದನು ಆದುದರಿಂದ ಆತನು ಹೇಳಿದ್ದು ಸೈತಾನನೇ ನೀನು ತೊಲಗಿ ಹೋಗು ಅಂದರೆ ನನ್ನನ್ನು ಬಿಟ್ಟು ಬಿಡು ನನ್ನೊಡನೆ ಸಹಕರಿಸಲು ನಿನಗೆ ಸಾಧ್ಯವೇ ಆಗದು ನನ್ನ ಕಾರ್ಯವು ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ವಂದಿಕೆಯಾದದ್ದು ಇದಕ್ಕೆ ವಿರುದ್ಧವಾದ ಯಾವ ಕಾರ್ಯಕ್ರಮವಿದ್ದು ಅದರಲ್ಲಿರುವ ಕೆಲವು ವಿಶೇಷತೆಗಳು ಬಹು ತ್ವರಿತವಾಗಿ ಲೋಕವನ್ನು ಜಯಿಸುವಂತೆ ಆಕರ್ಷಕವಾಗಿ ತೋರಿ ಶ್ರಮ ಸಂಕಟಗಳಿಲ್ಲದೆಯೇ ನೀತಿ ಆಶೀರ್ವಾದಗಳಿಂದ ಕೂಡಿದ ಆಳ್ವಿಕೆಯು ಬೇಗನೆ ಸ್ಥಾಪನೆಯಾಗುವ ವಾಗ್ದಾನದ ಭರವಸೆ ಇದ್ದರೂ ಅದರಲ್ಲಿ ಭಾಗಿಯಾಗಲು ನನಗೆ ಸಾಧ್ಯವಿಲ್ಲ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲು ನನಗಾಗದು ಕೇವಲ ಸರ್ವಶ್ರೇಷ್ಠನಾದ ಯಹೋವನೊಬ್ಬನೇ ಭೂಪರ ಲೋಕಗಳ ಒಡೆಯನೆಂದು ಅಂಗೀಕರಿಸಲು ನನಗೆ ಸಾಧ್ಯ ಆದುದರಿಂದ ಮಹೋನ್ನತವಾದ ಯಹೋವನು ನನಗೆ ನೇಮಿಸುವ ಅಧಿಕಾರ ಸ್ಥಾನದ ಹೊರತು ಬೇರೆ ಯಾವುದನ್ನು ಮಾನ್ಯ ಮಾಡಲು ನನಗೆ ಸಾಧ್ಯವಿಲ್ಲ ಅಲ್ಲದೆ ಈಗಿನ ಮಹತ್ವಾಕಾಂಕ್ಷೆಯ ಭಾವವು ನಿನ್ನಲ್ಲಿರುವವರೆಗೂ ಆತನು ನಿನಗೆ ಯಾವುದನ್ನು ನೇಮಿಸುವುದಿಲ್ಲ ಎಂಬುವುದು ನನಗೆ ತಿಳಿದದೆ ನಿನ್ನ ದೇವರಾದ ಯಹೋವನನ್ನು ಆರಾಧಿಸಬೇಕು ಭಯಭಕ್ತಿಯನ್ನು ತೋರಿಸಬೇಕು ಮತ್ತು ಆತನೊಬ್ಬನನ್ನೇ ನೀವು ಸೇವಿಸಬೇಕು ಎಂಬ ಆ ಆಜ್ಞಾ ಘೋಷಣೆಯ ಅನುಸಾರವಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಇಕ್ಕಟ್ಟಾದ ಮಾರ್ಗದಲ್ಲಿರುವ ಆತನ ಹಿಂಬಾಲಕರ ಮೇಲರಿಗೆ ಬರುವಂಥ ಶೋಧನೆಗಳ ನಿದರ್ಶನಗಳಿಗೆ ನಮ್ಮ ಕರ್ತನ ಈ ಶೋಧನೆಯ ಒಂದು ಮಾದರಿಯಾಗಿರುವುದೆಂದು ನಾವು ಸುಲಭವಾಗಿ ಗ್ರಹಿಸಬಹುದು ಇದು ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಆ ಒಂದೇ ಮೂಲದಿಂದ ಬರುವುದು ತನಗೆ ಬಾಯಂತಿರುವ ಹಲವಾರು ಜನರ ಮೂಲಕವಾಗಿ ಸೈತಾನನು ಭಕ್ತರಿಗೆ ಸತತವಾಗಿ ಹೀಗೆ ಹೇಳುತ್ತಿರುವನು ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಅನುಸರಿಸುತ್ತಿರುವ ವಿಧಾನಕ್ಕಿಂತಲೂ ಬಹು ಫಲಕಾರಿಯಾದ ಒಂದು ವಿಧಾನವೂ ಇಲ್ಲಿದೆ ಇದು ಕರ್ತನು ಅನುಸರಿಸಿದ ವಿಧಾನಕ್ಕಿಂತಲೂ ಬಹು ಯಶಸ್ಸಿನ ವಿಧಾನ ಸ್ವಲ್ಪ ಓರೆಯಾದ ಲೌಕಿಕ ಭಾವದೊಂದಿಗೆ ರಾಜಿಯಾಗಿರಿ ದೇವರ ವಾಕ್ಯಗಳಿಗೂ ಕರ್ತನಾದ ಏಸುವಿನ ಮತ್ತು ಆತನ ಅಪೋಸ್ತಲರ ನಿದರ್ಶನಗಳಿಗೆ ನಿಮ್ಮನ್ನು ಅತಿಯಾಗಿ ವಂದಿಕೆ ಮಾಡಿಕೊಳ್ಳಬೇಡಿರಿ ನೀವು ಪ್ರಭಾವಿಗಳಾಗಿ ಸ್ವಲ್ಪ ರಾಜಕೀಯಗಳಲ್ಲೂ ಸೇರಿ ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಒಂದು ಒಳ್ಳೆಯ ಹೆಸರು ಪಡೆದು ಈಗಿರುವ ಅದರ ದೌರ್ಬಲ್ಯ ಚಟಗಳ ಬಗ್ಗೆ ತಿಳಿದಿರಲು ನೀವು ಅಧಿಕವಾಗಿ ಪ್ರಾಪಂಚಿಕರಂತೆ ಇರಬೇಕು ಇವೆಲ್ಲವುಗಳಿಗೂ ಮಿಗಿಲಾಗಿ ಈಗಿನ ಕಾಲದಲ್ಲಿ ಸತ್ಯದಿಂದ ಹೊರಡುವ ಬೆಳಕನ್ನು ಕೊಳಗದೊಳಗೆ ಮುಚ್ಚಿಡಬೇಕು ಹೀಗಿದ್ದರೆ ಮಾತ್ರ ನೀವು ಪ್ರಭಾವಿಗಳಾಗಿ ನಿಮ್ಮ ಆಕಾಂಕ್ಷೆ ಬಯಕೆಗಳನ್ನು ಜನರ ಮುಂದೆ ಈಡೇರಿಸಿಕೊಳ್ಳಬಹುದು ಆದರೆ ನಮ್ಮ ಪ್ರಿಯ ಒಡೆಯನ ಭರವಸೆಯಾಗಿ ನಮಗೆ ನುಡಿದಿರುವುದೇನೆಂದರೆ ನೀವು ದೇವರಿಗೂ ಆತನ ಸಂಕಲ್ಪಗಳಿಗೂ ನಂಬಿಗಸ್ಥರಾಗಿರಬೇಕು ಅವರ ಸಂಗತಿಗಳು ಅವರ ವಿಧಾನದಂತೆಯೂ ನಡೆಯಲಿ ಆದರೆ ಕಡೆಯಲ್ಲಿ ತಂದೆಯ ಸಂಕಲ್ಪವೇ ಅತ್ಯುತ್ತಮವಾಗಿ ತೋರುವುದು ಮಾತ್ರವಲ್ಲದೆ ಆತನ ಶ್ರೇಷ್ಠವಾದ ಉದ್ದೇಶಗಳು ನೆರವೇರುವುದು ಕೇವಲ ಈ ಯೋಜನೆಗಳಿಂದ ಮಾತ್ರವೇ ಎಂದು ಭರವಸೆ ಉಳ್ಳವರಾಗಿ ನೆಮ್ಮದಿಯಿಂದಿರಬಹುದು ಅಲ್ಲದೆ ನಾವು ಆತನ ಜೊತೆ ಕೆಲಸದವರಾಗಿ ಆತನೊಂದಿಗೆ ಸಹಕಾರಿಗಳಾಗಿರಬೇಕಿದ್ದಲ್ಲಿ ಆತನೊಬ್ಬನೇ ನಮ್ಮ ಒಡೆಯನೆಂಬುವುದನ್ನು ಅಂಗೀಕರಿಸಿ ಆತನಿಗೆ ಮೆಚ್ಚುಗೆಯಾದವುಗಳನ್ನು ಮಾಡುವಲ್ಲಿ ಏಕಮನಸ್ಸುಳ್ಳವರಾಗಿರಬೇಕು ತನ್ನ ಕಾರ್ಯವನ್ನು ನೆರವೇರಿಸಲು ತಂದೆಯು ತೋರಿಸಿದ ಸ್ವಾರ್ಥ ತ್ಯಾಗದಿಂದ ಕೂಡಿದ ಇಕ್ಕಟ್ಟಾದ ಮಾರ್ಗದ ವಿಧಾನವನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗವನ್ನು ಸಂಪೂರ್ಣವಾಗಿ ನಿರಾಕರಿಸಿದುದು ನಮ್ಮ ಕರ್ತನಿಗೆ ನಿಜವಾಗಿಯೂ ದೊರಕಿದ ಒಂದು ವಿಶೇಷವಾದ ಜಯ ನಮ್ಮ ಕರ್ತನು ಯಹೋವನ ನುಡಿಗಳಿಗೂ ಆತನ ಆತ್ಮಕ್ಕೂ ಎಷ್ಟು ನಿಷ್ಠೆಯುಳ್ಳವನಾಗಿದ್ದೇನೆಂದರೆ ಆತನ ಮೇಲೆ ಅಥವಾ ಆತನ ಕಾರ್ಯಗಳ ಮೇಲೆ ತನಗೆ ಯಾವ ಹಿಡಿತವೂ ಸಾಧ್ಯವಾಗದೆಂದು ಕಂಡುಕೊಂಡು ಶೋಧಕನು ಆತನನ್ನು ಬಿಟ್ಟು ಹೋದನು ಹಾಗೂ ಅನಂತರದಲ್ಲಿ ಶೋಧನೆಗಳು ಮುಕ್ತಾಯವಾಗಿರಲು ದೇವದೂತರು ಬಂದು ಆತನನ್ನು ಉಪಚರಿಸಿದರೆಂದು ನಾವು ಓದುತ್ತೇವೆ ನಿಸ್ಸಂಶಯವಾಗಿಯೂ ಅವರು ಆತನಿಗೆ ತಾನು ದೈವಿಕ ಶಕ್ತಿಯಿಂದ ತನಗಾಗಿ ಪಡೆಯಲು ನಿರಾಕರಿಸಿದ್ದ ಪುನಶ್ಚೇತನಗೊಳಿಸುವಂಥ ಆಹಾರವನ್ನು ಆತನಿಗೆ ಒದಗಿಸಿದರು ನಮ್ಮ ಕರ್ತನ ಹಿಂಬಾಲಕರಿಗೂ ಇದೇ ವಿಧವಾದ ಅನುಭವಗಳಿರುವವೆಂದು ನಾವು ತಿಳಿದುಕೊಳ್ಳಬಹುದು ಈ ಯಶಸ್ಸಿನೊಂದಿಗೆ ಆತನ ಆತ್ಮದಲ್ಲಿ ಪಾಲುಗಾರರಾಗಿ ಹೃದಯದಲ್ಲಿ ಪುನಶ್ಚೇತನಗೊಂಡು ಮುಂದಿನ ಶೋಧನೆಯನ್ನು ಎದುರಿಸಲು ಇನ್ನೂ ಬಲಗೊಳ್ಳುವ ಆಶೀರ್ವಾದವು ನಮ್ಮ ಕರ್ತನಿಂದ ನಮಗೆ ಲಭಿಸುವುದು ನಮಗೆ ಇಲ್ಲಿರುವ ಇನ್ನೊಂದು ಪಾಠವೆಂದರೆ ಶೋಧನೆಯು ಪಾಪದ ಸೂಚನೆಯಲ್ಲ ನಮ್ಮ ಕರ್ತನು ಶೋಧನೆಗೆ ಒಳಗಾದರೂ ಪಾಪ ಮಾತ್ರ ಮಾಡಲಿಲ್ಲವೆಂಬಂತೆ ಆತನು ಸಹೋದರರು ಆತನ ನಿದರ್ಶನವನ್ನು ಅನುಸರಿಸಿ ಶುದ್ಧ ಹೃದಯ ಶುದ್ಧ ಮನಸ್ಸುಳ್ಳವರಾಗಿ ಶುದ್ಧವಾದ ಉದ್ದೇಶವುಳ್ಳವರಾಗಿ ಕೇವಲ ತಂದೆಯ ಚಿತ್ತವನ್ನು ಬಯಸಿದರೆ ಅದರಲ್ಲಿಯೂ ಇದೇ ರೀತಿಯಾಗಿರುವುದು ಶೋಧನೆಯಲ್ಲಿ ಸೋತು ಮಾತ್ರ ಪಾಪವು ಬರಲು ಸಾಧ್ಯ ತಪ್ಪನ್ನು ಮಾಡಿದಾಗ ತಿದ್ದಿಕೊಳ್ಳಲು ಹಿಂದುಮುಂದು ನೋಡಿದಲ್ಲಿ ಅದು ಶೋಧನೆಯ ಬಲವನ್ನು ಹೆಚ್ಚಿಸುವುದಾಗಿ ಕಂಡುಬರುತ್ತದೆಂಬುದನ್ನು ನಾವು ಮರೆಯದಿರೋಣ ಸೈತನನು ಶೋಧಕನಾಗಿ ನಮ್ಮನ್ನು ತಪ್ಪು ದಾರಿ ತಪ್ಪು ನಡವಳಿಕೆಯಲ್ಲಿ ಸಿಕ್ಕಿಸುವ ಉಪಾಯಗಳನ್ನು ಕಲ್ಪಿಸುತ್ತಿರುವನು ಆದರೆ ದೇವರು ಹಾಗಲ್ಲ ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ ದೇವರು ಶೋಧಕನನ್ನು ಮತ್ತು ಆತನ ರಾಯಭಾರಿಗಳನ್ನು ತನ್ನ ಜನರ ಮೇಲೆ ಆಕ್ರಮಣ ಮಾಡಲು ಬಿಟ್ಟರೂ ಸಹ ಅದರಲ್ಲಿ ಅವರು ಸಿಕ್ಕಿಬೀಳುವ ಉದ್ದೇಶಕ್ಕಾಗಿರದೆ ಅದಕ್ಕೆ ತದ್ವಿರೋಧವಾಗಿ ಅವರ ಪರೀಕ್ಷಾರ್ಥವಾಗಿರುವ ಅಂತಹ ಪರಿಶೋಧನೆಗಳ ಮೂಲಕ ಅವರು ಬಲಗೊಂಡು ಒಳ್ಳೆಯ ಗುಣಗಳಿಂದ ಕೆಡಕು ಎದುರಿಸುವುದನ್ನು ಅಭ್ಯಾಸಿಸಿ ಅದರಿಂದ ಆ ಗುಣಗಳನ್ನು ವೃದ್ಧಿಪಡಿಸಿಕೊಳ್ಳುವ ಸಲುವಾಗಿರುವುದು ದೇವರು ನಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಮಗೆ ಬರಗೊಡಿಸದೆ ನಾವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂದು ಸತ್ಯವೇದವು ನೀಡಿರುವ ಭರವಸೆಯನ್ನು ಸಹ ನಾವು ಬಲ ಹೊಂದುವುದಕ್ಕಾಗಿ ನೆನೆಯೋಣ ಈ ಒಂದು ದೇವಾನುಗ್ರಹವನ್ನು ಬಳಸಿಕೊಳ್ಳಲು ನಮಗೆ ಬೇಕಾಗಿರುವುದು ಕೇವಲ ನಂಬಿಕೆ ಮಾತ್ರ ನಾವು ಈ ವಿಷಯಗಳಲ್ಲಿ ನಮ್ಮ ನಂಬಿಕೆಯನ್ನು ಅಧಿಕವಾಗಿ ಅಭ್ಯಾಸಿಸಿದಷ್ಟು ನಮಗೆ ಅವು ಇನ್ನು ಅಧಿಕವಾಗಿ ಬಂದು ಅವುಗಳಲ್ಲಿ ನಾವು ಕರ್ತನನ್ನು ಮತ್ತು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳುವೆವು ಹೀಗೆ ನಾವು ದೇವರ ಕೃಪೆಯಿಂದ ಮತ್ತು ನಮ್ಮ ಒಡೆಯನ ಸಹಾಯದಿಂದ ಭಯಶ ಬಲಶ್ ಜಯಶಾಲಿಗಳಾಗುವೆವು ಅಂದರೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ತನ್ನ ಸ್ವನ್ ಸ್ವರಕ್ತದಿಂದ ಕೊಂಡುಕೊಂಡಾತನ ಮೂಲಕವಾಗಿ ನಾವು ಜಯ ಹೊಂದಿ ಪೂರ್ಣ ಜಯಶಾಲಿಗಳಾಗುವೆವು